मातर्मे मातरिष्वन्न पितरतु लगुरो भ्रातरिष्टाप्त बंधो स्वामिन्न सर्वांतरात्मन्न जर जर इतर जन्म मृत्या मयानाम गोविंदे देहि भक्तिं भवति च भगवन् उर्जिताम निर्निमित्ताम निर्व्याजाम निश्चलाम सद्गुणगण बृहतीम शाश्वती माचुदेवा नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिकां सूक्तिरत्नाकरे रम्ये मूलरामायणार्णवे विहरन्तो महीयांसः प्रियंतां गुरवो मम। नन्ने ಎಳೆ ಎಳೆಯಾಗಿ ರಾಮಚಂದ್ರನ ನಿರ್ಧಾರ, ಹಾಗೆ ಲಕ್ಷ್ಮಣನ ಪ್ರತಿಭಟನೆ, ಸೀತೆಯ ಬೇಡಿಕೆ ಎಲ್ಲವನ್ನು ನಾವು ನೋಡಿದ್ವಿ. ಅದರಂತೆ ಲಕ್ಷ್ಮಣನ ಯಾವ ರೀತಿ ಸೀತೆ ಬೈದಳು ಅನ್ನೋದನ್ನು ನೋಡಿದೆವು. ಲಕ್ಷ್ಮಣ ಹೇಳ್ತಾನೆ, ಹಿಂಸಾ ವಿಹಾರ ವೈದೇಹಿ ನ ಚಿಂತಯಿತು ಮರಹಸಿ ಅಬ್ರವೀತ್ ಪುರುಷಂ ವಾಕ್ಯಂ ಲಕ್ಷ್ಮಣಂ ಸತ್ಯವಾದಿನಂ. ಹೇಳ್ದ, ಅವರು ಹಿಂಸಾ ವಿಹಾರರು, ಈ ರೀತಿ ಮೋಸ ಮಾಡಿ 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 ಅವರಿಗೆ ಅಭ್ಯಾಸ, ಅದರಿಂದಾಗಿ ಯಾವುದೇ ಕಾರಣಕ್ಕೂ ಚಿಂತಿಸಬೇಡ, ಸುಮ್ಮನಿರು ಅಂದ. ಅವಳು ಹೇಳ್ತಾಳೆ, ಅನಾರ್ಯ ಕರುಣಾರಂಭ ನೃಶಂಸ ಕುಲಪಾಂಸನ. ಅನಾರ್ಯ, ನೀನು ಒಳ್ಳೆಯವನಲ್ಲ, ಆರ್ಯ ಕರುಣೆಯೇ ನಿನಗಿಲ್ಲ, ನೃಶಂಸ ಕ್ರೂರ, ಕುಲಪಾಂಸನ ಕುಲವನ್ನು ಹಾಳುಗೆಡಹಿದವ. ಅಹಂ ತವ ಪ್ರಿಯಂ ಮನ್ಯೆ ರಾಮಸ್ಯ ವ್ಯತನಂ ಮಹತ್ ರಾಮಸ್ಯ ವ್ಯಸನಂ ದೃಷ್ಟ್ವಾ ತೇನೈತಾನಿ ಪ್ರಭಾಚಸೇ. ರಾಮನಿಗೆ ಕಷ್ಟ ಬಂದಿರೋದು ನಿನಗೆ ಇಷ್ಟ ಅಂತ ನಾನು ಅಂದುಕೊಂಡಿದ್ದೇನೆ. ರಾಮನಿಗೆ ಕಷ್ಟ ಬಂದದ್ದಕ್ಕೆ ಒಳಗಡೆಯಿಂದ ನೀನು ಬಹಳ ಖುಷಿಪಟ್ಟಿದ್ದೀಯ. ನೈವಂ ಚಿತ್ರಂ ಸಪತ್ನೇಚು ಪಾಪಂ ಲಕ್ಷ್ಮಣ ಯದ್ಧವೇತ್ ತ್ವದ್ವಿಧೇಶು ನೃಶಂಸೇಷು ನಿತ್ಯಂ ಪ್ರಚ್ಛನ್ನಚಾರಿಷು. ಇದೇ ನನಗೆ ನಾ ಅಚ್ಚರಿ ಅಂತ ಅನ್ನಿಸ್ತಾ ಇಲ್ಲ. ಸಪತ್ನೇಶು, ಸಪತ್ನೇಶು ಶತ್ರುಗಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ ಈ ತರಹ ಒಬ್ಬನಿಗೆ ಕೆಟ್ಟದ್ದಾದರೆ ಇನ್ನೊಬ್ಬನಿಗೆ ಒಳಗಡೆಯಿಂದ ಖುಷಿಯಾಗೋದು ಆಶ್ಚರ್ಯ ಏನಲ್ಲ ನನಗೆ. ಸುದೃಷ್ಟಸ್ತ್ವಂ ವನೇ ರಾಮಮೇಕಮೇಕೋನು ಗಚ್ಚಸಿ ಮಮ ಹೇತೋ ಪ್ರತಿಚ್ಛನ್ನ ಪ್ರಯುಕ್ತೋ ಭರತೇ ನಮಃ. ಸುದುಷ್ಟಸ್ತ್ವಂ ಮನೆ, ನೀನು ಯಾವಾಗಲೂ ಕೂಡ ರಾಮನನ್ನು ಒಬ್ಬನೇ ಹಿಂಬಾಲಿಸ್ತಾ ಇದ್ದಿ, ಅವಾಗೆಲ್ಲ ಕೊಲ್ಲಲಿಕ್ಕೆ ಅವಕಾಶ ಆಗಲಿಲ್ಲ ಅಂತ ನಾನು ಅಂದುಕೊತೇನೆ. ಮಮ ಹೇತೋ ಪ್ರತಿಚ್ಛನ್ನ, ನನಗಾಗಿ ಒಳಗಡೆಯಿಂದ ಮಸಲತ್ತು ಮಾಡ್ತಾ ಇದ್ದಿ ಅಂತ ಕಾಣುತ್ತೆ. ಸ್ತ್ರೀ ಬುದ್ಧಿ ಏನೇನು ಯೋಚನೆ ಮಾಡುತ್ತೆ. ಪ್ರಯುಕ್ತೋ ಭರತೇನವಾ, ಪ್ರಾಯ ಭರತ ನಿನ್ನನ್ನು ಗೂಢಚಾರನಾಗಿ ಇಟ್ಟಿರಬೇಕು. ನಾನು ರಾಜ್ಯಭಾರ ಮಾಡಬೇಕು ಅಂತ ಹೇಳಿ ಭರತನ ಮಸಲತ್ತು ಆಗಿರಬಹುದು. ಈಗ ಭರತನಿಗೆ ಒಳ್ಳೆಯ ಹೆಸರು ಬಂತು, ಓ ಪಿತೃವಾಕ್ಯ ಪರಿಪಾಲಕ, ಅಣ್ಣನ ನೆಚ್ಚಿನ ಭಂಟ. ಈಗ ಅಣ್ಣ ಇಲ್ಲ, ಆದ್ದರಿಂದಾಗಿ ಲಕ್ಷ್ಮಣ ಏರ್ತಾ ಇದ್ದಾನೆ, ಭರತ ಏರ್ತಾ ಇದ್ದಾನೆ. ಆ ಭರತನ ಹಸ್ತಕ ಯಾರು? ಆ ಭರತನ ಗುಪ್ತವಾದ ಕೈ ನೀನೇ ಅಂತಾಳೆ. ತನ್ನ ಸಿದ್ಧತಿ ಸೌಮಿತ್ರೇ ತವಾಪಿ ಭರತಸ್ಯ ವಾ ಕಥಮಿಂದೀವರ ಶ್ಯಾಮಂ ರಾಮಂ ಪದ್ಮ ನಿಭೇಕ್ಷಣಂ ಉಪಸಂಶ್ರಿತ್ಯ ಭರ್ತಾರಂ
ಕಾಮಯೇಯಂ ಪೃಥಕ್ ಜನಂ, ಎಂದಿಗೂ ಅದಾಗೋದಿಲ್ಲ, ಎಂದಿಗೂ ಅದಾಗೋದಿಲ್ಲ. ತನ್ನ ಸಿದ್ಧತೆ ಸೌಮಿತ್ರೆ, ಯಾಕೆಂದರೆ ರಾಮನನ್ನು ಬಿಟ್ಟು ಇನ್ನೊಬ್ಬರನ್ನು ನಾನು ಬಯಸುತ್ತೇನೇನು? ಉಪಸಂಶ್ರಿತ್ಯ ಭರ್ತಾರಂ ಕಾಮಯೇಯಂ ಪೃಥಕ್ ಜನಂ ಅಂತ ಹೇಳಿ ಅವಳು ಹೇಳ್ತಾಳೆ, ಇನ್ನೊಬ್ಬನನ್ನು ನಾನು ಬಯಸುವಷ್ಟು ದುಷ್ಟಳ? ರಾಮನಂತಹವನನ್ನು ಗಂಡನನ್ನಾಗಿ ಪಡೆದು ನಿಮ್ಮಂಥವರನ್ನು ನಾನು ಬಯಸ್ತೇನಾ ಅಂತ ಲಕ್ಷ್ಮಣನಿಗೆ ಬೈತಾಳೆ. ಸಮಕ್ಷಂ ತಮಸೌ ಮಿತ್ರೇ ಪ್ರಾಣಾನಸ್ತ್ಯಕ್ಷ್ಯಾಮ್ಯ ಸಂಶಯಂ. ರಾಮ ಸತ್ತ ಅಂತ ಹೇಳಿದ್ರೆ ನಿನಗೆ ಸಿಗೋದಿಲ್ಲ, ಪ್ರಾಣ ಕಳ್ಕೊಂಬಿಡ್ತೀನಿ. ರಾಮಂ ವಿನಾಕ್ಷಣಮಪಿ ನೈವ ಜೀವಾಮಿ ಭೂತಲೆ ಇತ್ಯುಕ್ತ ಪರುಷಂ ವಾಕ್ಯಂ ಸೀತಯಾರೋ ಮಹರ್ಷಣಂ. ರಾಮನನ್ನು ಹೊರತುಪಡಿಸಿ ಒಂದು ಕ್ಷಣವೂ ಇರಲಾರೆ. ಪ್ರಾಂಜಲಿ ಸಜಿತೇಂದ್ರಿಯ ಉತ್ತರಂ ನೋತ್ಸಹೇ ವಕ್ತುಂ ದೈವತಂ ಭವತಿ ಮಮ. ತರ್ಕ ಮಾಡಲಿಕ್ಕೇನು ಹೋಗಲ್ಲ, ಉತ್ತರಂ ನೋತ್ಸಹೇ ವಕ್ತುಂ, ಇದಕ್ಕೆಲ್ಲ ಉತ್ತರ ಕೊಡಲಿಕ್ಕಾಗಲ್ಲ ನನಗೆ. ದೈವತಂ ಭವತಿ ಮಮ, ನೀನು ನನ್ನ ದೇವತೆ. ಆ ತರಹ ಯೋಚನೆ ಮಾಡಿರಲಿಲ್ಲ. ವಾಕ್ಯಮಪ್ರತಿರೂಪಂತು ನ ಚಿತ್ರಂ ಸ್ತ್ರೀಷು ಮೈಥಿಲಿ ಸ್ವಭಾವಸ್ತ್ವೇಷ ನಾರೀಣಾಂ ಯೇಷು ಲೋಕೇಶು ದೃಶ್ಯತೆ. ಅಪ್ರತಿರೂಪಂ ವಾಕ್ಯಂ, ಈ ರೀತಿ ಅತ್ಯಂತ ಅಸಂಗತವಾದ ಮಾತನಾಡೋದು ಹೆಣ್ಣು ಮಕ್ಕಳ ಸಹಜ ಸ್ವಭಾವ, ನನಗೇನು ಆಶ್ಚರ್ಯ ಏನಾಗಲಿಲ್ಲ ಅಂತಾನೆ. ವಾಕ್ಯಮಪ್ರತಿರೂಪಂತು ನ ಚಿತ್ರಂ ಸ್ತ್ರೀಷು ಮೈಥಿಲಿ ಸ್ವಭಾವಸ್ತ್ವೇಷ ನಾರೀಣಾಂ ಯೇಷು ಲೋಕೇಶು ದೃಶ್ಯತೆ. ವಿಮುಕ್ತ ಧರ್ಮಾಶ್ಚಪಲಾಹ ತೀಕ್ಷ್ಣಾಭೇದಕರಾಸ್ತ್ರೀಯ ನ ಸಹೇ ಹೀದೃಚಂ ವಾಕ್ಯಂ ವೈದೇಹಿ ಜನಕಾತ್ಮಜೇ. ಅವರು ನೋಡೋದಿಲ್ಲ, ಚಪಲಾಹ ಚಂಚಲಯರು, ತೀಕ್ಷ್ಣಾಹ ಉಗ್ರವಾಗಿ ಮಾತನಾಡುವವರು, ಭೇದಕರಾಹ ಸ್ನೇಹದ ಮಧ್ಯೆ ಕಡ್ಡಿ ಆಡಿಸುವವರು ಹೆಣ್ಣು ಮಕ್ಕಳು. ಅಂದರೆ ಅವನು ದೈವತಂ ಭವತಿ ಮಮ ಅಂತ ಈ ರೀತಿ ಹೇಳ್ತಾ ಇದ್ದಾನೆ ಅಂದರೆ ನೋವಾಗಿದೆ ಬಹಳ ಅಂತ. ಅವಳು ಯಾಕೆ ಈ ರೀತಿ ಹೇಳ್ತಾ ಇದ್ದಾಳೆ ಅಂದರೆ ಇವನು ಇಲ್ಲಿಂದ ಹೋಗಬೇಕು ಅಷ್ಟೆ. ಅದರಿಂದಾಗಿ ಆ ಪ್ರಸಂಗದಲ್ಲಿ ಹಾಗೆ ಹೆಣ್ಮಕ್ಕಳನ್ನೆಲ್ಲ ಹೀಗೆ ಅಂತ ಅವನೇನು ಹೇಳ್ತಾ ಇಲ್ಲ, ಗಂಡ್ಮಕ್ಕಳೆಲ್ಲ ಹೀಗೆ ಅಂತ ಅವಳೇನು ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಇದೇ ರೀತಿಯ ಮಾತನ್ನು ಭರತ ದಶರಥನೂ ಆಡಿದ್ದಾನೆ ಕೈಕೇಯಿಗೆ. ನಬ್ರವೀಮಿ ಸ್ತ್ರೀಯಸ್ಸರ್ವಾಹ ಭರತಸ್ಯೈವ ಮಾತರಂ. ಮೊದಲು ಬೈದ ಎಲ್ಲರನ್ನು, ಎಲ್ಲ ಹೆಣ್ಮಕ್ಕಳು ಅಷ್ಟೇ ಅಂತ ಬೈದು ಎಲ್ಲರನ್ನೂ ಹೇಳಲ್ಲ, ಭರತನ ತಾಯಿಯಂತೂ ಹಾಗೆ ಎಂದ. ಹಾಗೆ ಇವನು ಕೂಡ ದೈವತಂ ಭವತಿ ಮಮ ಅಂತಾನೆ. ಆಮೇಲೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳನ್ನ ಬೈತಾನೆ ಅಂದರೆ ಎಲ್ಲರನ್ನೂ ನೋಡ್ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ನಿನ್ನ ಒಬ್ಳನ್ನ ಬೈಲಿಕ್ಕಾಗಲ್ಲ ಅಂದರೆ ಎಲ್ಲರನ್ನೂ ಸೇರಿಸಿ ಬೈಯೋದು ಹಾಗೆ. ಶ್ರೋತ್ರಯೋರ್ ಉಭಯೋರ್ ಮಧ್ಯೆ ತಪ್ತ ನಾರಾಚ ಸನ್ನಿಭಂ ಉಪಶೃಣ್ವಂತು ಮೇ ತರವೇ ಸಾಕ್ಷಿಣೋ ಹಿ ವನೇತರಾ. ಎರಡು ಕಿವಿಗಳ ನಡುವೆ ಕಾಸಿದ ಬಾಣವನ್ನು ತೂರಿಸಿದ ಹಾಗೆ, ಅದು ಎಷ್ಟು ವೇದನೆ ಆಗಬೇಕೋ ಅಷ್ಟು ವೇದನೆ ಆಗ್ತಾ ಇದೆ ನನಗೆ. ನನ್ನ ಮನಸ್ಸಿನ ಒಳಗಣ ಸಾಕ್ಷಿಗಳಾದ ಎಲ್ಲ ದೇವತೆಗಳು ಕೇಳಿರಿ, ನ್ಯಾಯವಾದಿ ಯಥಾವಾಕ್ಯಂ ಉಕ್ತೋಹಂ ಪರುಚಂತ್ವಯ ಧಿಕ್ವಾ ಮಧ್ಯ ವಿನಶ್ಯಂತೀಂ ಯನ್ಮಾಮೇವಂ ವಿಶಂಕಸೇ. ನಾನು ಸರಿಯಾದದ್ದನ್ನು ಹೇಳಿದ್ದೇನೆ, ಆದರೆ ನೀನು ಕಟುವಾದ ಮಾತನ್ನು ನನಗಾಡಿದ್ದೀಯ. ತ್ವಾಂ ಧಿಕ್, ನಿನಗೆ ಧಿಕ್, ನನಗೀ ರೀತಿ ಅಷ್ಟು ನಿಷ್ಠಾವಂತನನ್ನು ಹೀಗೆ ಅವಮಾನ ಮಾಡ್ತಾ ಇದ್ದೀಯಲ್ಲ. ಸ್ತ್ರೀತ್ವ ದುಷ್ಟ ಸ್ವಭಾವೇನ ಗುರುವಾಕ್ಯೇ ವ್ಯವಸ್ಥಿತಂ ಗಚ್ಚಾಮಿ ಯತ್ರ ಕಾಕುಸ್ತಃ ಸ್ವಸ್ಥಿತೆಸ್ತು ವರಾನನೇ. ನಾನು ಅಣ್ಣನ ಮಾತನ್ನು ಮೀರುವವನಲ್ಲ, ಆದರೆ ನಿನ್ನ ಈ ಕೆಟ್ಟ ಮಾತನ್ನು ತಾಳಿಕೊಳ್ಳಲಾರದೆ ಓಡ್ತಾ ಇದ್ದೇನೆ. ರಕ್ಷಂತು ತ್ವಾಂ ವಿಶಾಲಾಕ್ಷಿ ಸಮಗ್ರಾವನ ದೇವತಾಹ ನಿಮಿತ್ತಾನಿ ಹಿ ಘೋರಾಣಿ ಯಾನಿ ಪ್ರಾದುರ್ಭವಂತಿ ಮೇ. ನಿನ್ನನ್ನು ವನದೇವತೆಗಳು ರಕ್ಷಿಸಲಿ, ಘೋರವಾದ
ಆಪತ್ತುಗಳು ಬೇರೆ ಬರ್ತಾ ಇದೆ, ಘೋರವಾದ ಆಪತ್ತಿನ ಸೂಚನೆಗಳು ಬರ್ತಾ ಇದೆ. ಅಪಿತ್ವಾಂತಹ ರಾಮೇಣ ಪಶ್ಯೇಯಂ ಪುನರಾಗತಃ, ನಾನು ಮರಳಿ ಬಂದಾಗ ರಾಮನ ಜೊತೆ ನಿನ್ನನ್ನು ನೋಡುವಂತಾಗಲಿ. ಲಕ್ಷ್ಮಣೇನೈವ ಮುಕ್ತಾತು ರುದತಿ ಜನಕಾತ್ಮಜ ಪ್ರತ್ಯುವಾಚ ತತೋ ವಾಕ್ಯಂ ತೀವ್ರ ಬಾಷ್ಪ ಪರಿಪ್ಲುತ. ಹೀಗೆ ಲಕ್ಷ್ಮಣನು ಮಾತನಾಡಿದಾಗ ಅವಳಿಗೆ ಬಹಳ ವೇದನೆ ಆಯಿತು. ಸೀತೆಗೆ ಕಣ್ಣೀರಿಡ್ತಾ ಹೇಳಿದಂತೆ, ಗೋದಾವರೀಂ ಪ್ರವೇಕ್ಷ್ಯಾಮಿ ಹೀನಾರಾಮೇಣ ಲಕ್ಷ್ಮಣ ಆಬಂಧಿಷ್ಯೆ ಅಥವಾ ತ್ಯಕ್ಷೇ ವಿಷಮೇ ದೇಹಮಾತ್ಮನಃ. ಇಲ್ಲ ಲಕ್ಷ್ಮಣ, ರಾಮನಿಲ್ಲದೆ ನಾನು ಗೋದಾವರಿಯಲ್ಲಿ ಹಾರಿಕೊಳ್ತೇನೆ ಅಥವಾ ನೇಣ ಹಾಕ್ಕೋತೇನೆ, ಮೇಲ್ಗಡೆಯಿಂದ ಬೀಳ್ತೇನೆ. ಪಿಬಾಮಿವಾ ವಿಷಂ ತೀಕ್ಷ್ಣಂ ಪ್ರವೇಕ್ಷ್ಯಾಮಿ ಹುತಾತನಂ. ವಿಷವನ್ನು ಕುಡಿದೇನು, ಬೆಂಕಿಯನ್ನು ಹೊಕ್ಕೇನು. ನತ್ವಹಂ ರಾಘವಾದನ್ಯಂ ಕದಾಪಿ ಪುರುಷಂ ಸ್ಪೃಶೇ ಇತಿ ಲಕ್ಷ್ಮಣಮಾಶ್ರಿತ್ಯ. ಹೀಗೆ ಹೇಳಿದಾಗ ಪಾಣಿಭ್ಯಾಂ ರುದತಿ ದುಃಖಾತ್ ಉದರಂ ಪ್ರಜಘಾನಃ. ಹೀಗೆ ದುಃಖದಿಂದ ಅಳತಾ ಹೊಟ್ಟೆಗೆ ಹೊಡ್ಕೊಂಡ್ಲಂತೆ. ತಮಾರ್ಥರೂಪಾಂ ವಿಮನಾ ರುದಂತೀಂ ಸೌಮಿತ್ರಿರಾಲೋಕ್ಯ ವಿಚಾಲನೇತ್ರಾಂ ಆಶ್ವಾಸಯಾಮಾತನ ಚೈವ ಭರ್ತುಃ ತಂಭ್ರಾತರಂ ಕಿಂಚಿದು ವಾಚ ಸೀತಾ. ಆಗ ಇವನೇನು ಮಾಡಿದ, ಸಮಾಧಾನ ಮಾಡಿದ, ಆದರೆ ಅವಳು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ತತಸ್ತು ಸೀತಾಮಭಿವಾದ್ಯ ಲಕ್ಷ್ಮಣ ಕೃತಾಂಜಲಿ ಕಿಂಚಿದ ಅಭಿಪ್ರಣಮ್ಯ ಅವೇಕ್ಷಮಾಣೋ ಬಹುಶ ಸಮೈಥಿಲೀಂ ಜಗಾಮ ರಾಮಸ್ಯ ಸಮೀಪಮಾತ್ಮವಾನ್. ಆಮೇಲೆ ಸೀತೆಗೆ ನಮಸ್ಕರಿಸಿ ಲಕ್ಷ್ಮಣ ಕೈಗಳನ್ನು ಮುಗಿದು ಆಯಿತು ಹೋಗ್ತೇನೆ ಅಂತ ಹೋದ. ಹೋಗ್ತಾ ಹೋಗ್ತಾ ಮತ್ತೆ ಮತ್ತೆ ಸೀತೆಯನ್ನು ನೋಡಿಕೊಂಡು ಹೋದ ಅಂತೆ. ಹೀಗೆ ಹೇಳುವಲ್ಲಿಗೆ 45ನೇ ಸರ್ಗ ಮುಗಿದಿದೆ. ತಯಾ ಪರುಚ ಮುಕ್ತಸ್ತು ಕುಪಿತೋ ರಾಘವಾನುಜ ಸವಿಕಾಂಕ್ಷನ್ ಭೃಚಂ ರಾಮಂ ಪ್ರತಸ್ಥೇನ ಚಿರಾದಿವಾ. ಈ ಒಂದು ಪ್ರಸಂಗವನ್ನು ನೋಡಿಯೇ ಕೆಲವರು ಹೇಳ್ತಾರೆ, ಲಕ್ಷ್ಮಣನಂತಹ ಪ್ರಾಮಾಣಿಕನಿಗೆ ನೋವುಂಟು ಮಾಡಿದ್ದರಿಂದ ಸೀತೆಗೆ ಅಷ್ಟು ದುಃಖ ಆಯಿತು ರಾವಣನ ಮನೆಯಲ್ಲಿ ಅಂತ ಹೇಳ್ತಾರೆ. ಲಕ್ಷ್ಮಣನನ್ನು ಭಾಗವತೋತ್ತಮ ಅಂತ ಅವರು ಚಿಂತನೆ ಮಾಡಿ ಭಗವಂತನ ಭಕ್ತರಿಗೆ ನೋವುಂಟು ಮಾಡಿದಾಗ ಎಂಥವರಿಗೂ ದುಃಖ ಬಿಡೋದಿಲ್ಲ ಅಂತ ಆ ರೀತಿ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಸವಿಕಾಂಕ್ಷನ್ ಭೃಚಂ ರಾಮಂ ಪ್ರತಸ್ಥೇನ ಚಿರಾದಿವಾ. ಈ ರೀತಿ ಉಗ್ರವಾಗಿ ನುಡಿದಾಗ ಮುನಿದ ಲಕ್ಷ್ಮಣ ರಾಮನನ್ನೇ ಹುಡುಕುತ್ತಾ ಬೇಗ ಬೇಗನೆ ಹೋದ. ತದಾ ಸಾಧ್ಯ ದಶಗ್ರೀವ ಕ್ಷಿಪ್ರಮಂತರಮಾಸ್ಥಿತ ಅಭಿಚಕ್ರಾಮ ವೈದೇಹೀಂ ಪರಿಯು ರಾಜಕರೂಪ ಧೃತ್. ಅಷ್ಟು ಹೊತ್ತಿಗೆ ಅವನು ಹೋಗಿದ್ದನ್ನು ಖಚಿತಪಡಿಸಿಕೊಂಡು ರಾವಣ ಸನ್ಯಾಸಿ ವೇಷವನ್ನು ತೊಟ್ಟು ಬಂದ. ಶ್ಲಕ್ಷ್ಣಕಾಶಾಯ ಸಂವೀತ ಶಿಖಿ. ಪರಿವರಾಜಕ ಅಂತಂದರೆ ಸನ್ಯಾಸಿ ಅಂತೇನಲ್ಲ, ಒಟ್ಟು ಬ್ರಾಹ್ಮಣನ ವೇಷವನ್ನು ತೊಟ್ಟು ಬಂದ. ಶ್ಲಕ್ಷ್ಣ ಕಷಾಯ ಸಂವೀತ ಕಷಾಯ ವಸ್ತ್ರವನ್ನು ಉಟ್ಟಿದ್ದ ಅಂತೆ. ಶಿಖಿ ಒಳ್ಳೆಯ ಶಿಖೆ ಇತ್ತು. ಛತ್ರಿ ಹಿಡ್ಕೊಂಡಿದ್ದ. ಉಪಾನಹಿ ಕಾಲಿಗೆ ಕಾಲ್ ತೊಡಕನ್ನು ಮೆಟ್ಟಿದ್ದ, ಕಾಲ್ಮರಿಗೆ ಅಂತಾರೆ. ವಾಮೇ ಚಾಂಸೆ ವಸಜ್ಜಾಥ ಶುಭೆ ಯಷ್ಟಿಕ ಮಂಡಲು. ತನ್ನ ಎಡಕೈನಲ್ಲಿ ದಂಡವನ್ನು ಹಿಡ್ಕೊಂಡಿದ್ದ, ಕಮಂಡಲು ಇಟ್ಕೊಂಡಿದ್ದ. ಪರಿಯು ರಾಜಕರೂಪೇಣ ವೈದೇಹೀಂ ಅನ್ವವರ್ತತ. ಹೀಗೆ ತಿರುಗಾಡುವ ಬ್ರಹ್ಮಚಾರಿಯ ರೂಪದಿಂದ ಸೀತೆಯ ಬಳಿಗೆ ಬಂದ. ತಾಮಾಸ ಸಾದಾತಿಬಲೋ ಭ್ರಾತೃಭ್ಯಾಂ ರಹಿತಾಂ ವನೇ ರಹಿತಾಂ ಸೂರ್ಯಚಂದ್ರಾಭ್ಯಾಂ ಸಂಧ್ಯಾಮಿವ ಮಹತ್ತಮಃ. ಸೂರ್ಯಚಂದ್ರರಿಲ್ಲದ ಸಂಜಯೋ ಎಂಬಂತೆ ಇರುವ ಸೀತೆಯ ಬಳಿ ಬಂದ. ತಾಮ ಪಶ್ಯತ್ತತೋ ಬಾಲಾಂ ರಾಜಪುತ್ರೀಂ ಯಶಸ್ವಿನೀಂ ರೋಹಿಣೀಂ ಶಶಿನಾಹೀನಾಂ ಗೃಹವದ್ಭೃಷದಾರುಣಃ. ಚಂದ್ರನ ಬೆಳದಿಂಗಳಿಲ್ಲದ ರೋಹಿಣಿಯನ್ನು ಪಾಪಗೃಹವೊಂದು ಆಕ್ರಮಿಸುವ ಹಾಗೆ ಬಂದ ಅಂತೆ.
ತಮುಗ್ರಂ ಪಾಪ ಕರ್ಮಾಣಂ ಜನಸ್ಥಾನಗತಾದ್ರುಮಾಃ ಸಂದೃಶ್ಯ ನ ಪ್ರಕಂಪಂತೆ ನ ಪ್ರವಾಚಿ ಚ ಮಾರುತಃ. ಆ ರಾವಣ ಬಂದಾಗ ಆ ಜನಸ್ಥಾನದಲ್ಲಿ ಇರುವಂತಹ ಮರ ಅಲುಗಾಡಲಿಲ್ಲ, ಗಾಳಿ ಬೀಸೋದು ನಿಂತೋಯಿತು, ಮರ ಚಿತ್ರದಲ್ಲಿರುವ ಮರದಂತೆ ಆಗಿ ಹೋಯಿತು. ಅಂದರೆ ಅವುಗಳಿಗೆ ಸೆನ್ಸ್ ಆಯಿತು ಅತ್ಯಂತ ದುಷ್ಟ ಬರ್ತಾ ಇದ್ದಾನೆ ಅಂತ. ಶೀಘ್ರ ಶ್ರೋತಾಶ್ಚತಂ ದೃಷ್ಟ್ವಾ ವೀಕ್ಷಂತಂ ರಕ್ತಲೋಚನಂ ಸ್ತಿಮಿತಂ ಗಂತುಮಾರೇಭೆ ಭಯಾದ್ ಭಯಾದ್ ಗೋದಾವರಿ ನದಿ. ಸೊಳಸೊಳನೆ ಹರಿಯುತ್ತಿರುವ ಗೋದಾವರಿ ನದಿ ನಿಧಾನಕ್ಕೆ ನಿಂತು ಹೋಗ್ಲಿಕ್ಕೆ ಶುರು ಮಾಡಿತು. ನದಿ ನದ್ಯಭಿಮಾನಿ ದೇವತೆಗೆ ಭಯ ಆಗೋಯಿತು. ರಾಮಸ್ಯ ತ್ವಂತರಂ ಪ್ರೇಪ್ಸುಃ ದಶಗ್ರೀವಸ್ತದಂತರೆ ಉಪತಸ್ಥೆ ಸವೈ ದೇಹಿ ಭಿಕ್ಷು ರೂಪೇಣ ರಾವಣ. ಭಿಕ್ಷೆ ಕೇಳುವವನ ಹಾಗೆ ಬಂದ. ಅಭವ್ಯೋ ಭವ್ಯ ರೂಪೇಣ ಭರ್ತಾರ ಮನುಶೋಚತಿ. ವಸ್ತುತಃ ಅಭವ್ಯ, ಒಳಗಡೆಯಿಂದ ಎತ್ತರ ಇಲ್ಲ, ಆದರೆ ಒಳ್ಳೆಯ ರೂಪದಿಂದ ತನ್ನ ಒಳಗಡೆ ಇರದ ಸೌಂದರ್ಯಕ್ಕೆ ವಿರುದ್ಧವಾದ ರೂಪವನ್ನು ತೊಟ್ಟು ಬಂದ. ಅಂದರೆ ಹೊರಗಡೆ ಸುಂದರನಾಗಿದ್ದ, ಒಳಗಡೆ ವಿರೂಪನಾಗಿದ್ದ. ಅಭ್ಯವರತ ತವೈ ದೇಹೀಂ ಚಿತ್ರಾಮಿವ ಶನೈಶ್ಚರ. ಚಿತ್ರ ನಕ್ಷತ್ರವನ್ನು ಶನೈಶ್ಚರ ಸಮೀಪಿಸಿದಂತೆ ಬಂದ. ಸಹತ ಭವ್ಯ ರೂಪೇಣ ತೃಣೈ ಕೂಪೈವಾವೃತ. ಹುಲ್ಲಿನಿಂದ ಮುಚ್ಚಿದ ಬಾವಿಯಂತೆ ಇದ್ದ. ಅತಿಷ್ಠತ್ ಪ್ರೇಕ್ಷ ವೈದೇಹೀಂ ರಾಮಪತ್ನೀಂ ಯಶಸ್ವಿನೀಂ ತಿಷ್ಠನ್ ಸಂಪ್ರೇಕ್ಷ ಚ ತದಾ ಪತ್ನೀಂ ರಾಮಸ್ಯ ರಾವಣ. ನೋಡಿದ ಅಂತೆ ಸೀತೆಯನ್ನು, ಅವಳು ಹೇಗಿದ್ಲು, ಅವನ ಕಣ್ಗಳಿಂದ ಅವನನ್ನು ವರ್ಣನೆ ಮಾಡ್ತಾರೆ ಅವಳನ್ನು. ಶುಭಾಂ ರುಚಿರದಂತೋಷ್ಠೀಂ, ನೋಡಿದರೆ ಪ್ರಸನ್ನವಾದ ರೂಪ, ಒಳ್ಳೆಯ ಹಲ್ಲು ತುಟಿ. ಪೂರ್ಣಚಂದ್ರ ನಿಭಾನನಾಂ ಚಂದದ ಮೊರೆ ಆಸೀನಾಂ ಪರ್ಣಚಾಲಾಯಾಂ ಬಾಷ್ಪಶೋಕಾಭಿಪೀಡಿತಾಂ. ಎಲೆಮನೆಯಲ್ಲಿ ಕುಳಿತಿದ್ದಾಳೆ, ಅವಳನ್ನು ದುಃಖ ಆವರಿಸಿದೆ. ಸತಾಂ ಪದ್ಮಫಲಾಸಾಕ್ಷೀಂ ಅಗಲವಾದ ಕಣ್ಗಳು. ಭಾರತೀಯ ಹೆಣ್ಣು ಮಕ್ಕಳ ಸಹಜವಾದ ಲಕ್ಷಣ ಅರಳು ಕಣ್ಗಳು, ಸೂಜಿ ಮಲ್ಲೆ ಕಣ್ಗಳಿದಾವಲ್ಲ, ಅದು ಟಿಬೆಟನ್ನರಿಗೆ, ಚೀನಿಯರಿಗೆ, ಮಂಗೋಲದವರಿಗೆ. ಗೊತ್ತಾಯ್ತಾ? ಇಷ್ಟು ಗೊತ್ತಿಲ್ಲದೆ ಹಾಡು ಬರೆಯೋರಿದ್ದಾರೆ, ಏನು ಮಾಡೋಣ. ಸತಾಂ ಪದ್ಮಫಲಾಸಾಕ್ಷೀಂ ಪೀತಕೌಶೇಯವಾಸಿನೀಂ. ಒಳ್ಳೆಯ ರೇಷ್ಮೆಯ ಬಟ್ಟೆಯನ್ನು ಉಟ್ಟಿದ್ದಾಳೆ. ಅಭ್ಯಗಚ್ಛತ ವೈ ದೇಹೀಂ ಹೃಷ್ಟಚೇತ ನಿಶಾಚರ. ಬಹಳ ಸಂತೋಷದಿಂದ ಹೋದ. ದೃಷ್ಟ್ವಾ ಕಾಮಚರಾವಿದ್ದೋ ಬ್ರಹ್ಮಘೋಷ ಮುದೀರಯನ್, ವೇದ ಹೇಳ್ಕೊಂಡು ಹೋದ ಅಂತೆ. ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ರಹಿತೇ ರಾಕ್ಷಸಾಧಿಪಃ. ಯಾರೂ ಇಲ್ಲದಲ್ಲಿ ಹೋಗಿ ಮಾತನಾಡಿದ. ಅವಳು ಹೇಗಿದ್ಲು? ತಮುತ್ತಮಾಂ ತ್ರಿಲೋಕಾನಾಂ ಪದ್ಮಹೀನಾಮಿವ ಶ್ರಿಯಂ. ತಾವರೆ ಹೂವಿರದ ಲಕ್ಷ್ಮಿಯಂತೆ ಇದ್ಲು. ವಿಭ್ರಾಜಮಾನಾಂ ವಪುಚ ರಾವಣ ಪ್ರಚಚಂತಃ. ರಾವಣ ಚೆನ್ನಾಗಿ ಹೊಗಳಿದ ಅವಳ ಸೌಂದರ್ಯವನ್ನು. ಇವನ ವೇಷ ಏನು, ಇವನು ಮಾತು ಮಾಡ್ತಾ ಇರೋದೇನು, ಆ ರೂಪ್ಯ ಕಾಂಚನ ವರ್ಣಾಭೆ ಪೀತಕೌಚೇಯವಾಸಿನಿ. ಬಂಗಾರದಂತೆ ಬೆಳ್ಳಿಯಂತೆ ಮೈಬಣ್ಣದವಳೇ ಅಂದ. ಮೊದಲನೇ ಸೌಂದರ್ಯದ ಹೊಗಳಿಕೆ. ಪೀತಕೌಚೇಯವಾಸಿನಿ ಅವಳುಟ್ಟ ಬಟ್ಟೆ. ಕಮಲಾನಾಂ ಶುಭಾಂ ಮಾಲಾಂ ಪದ್ಮಿನಿ ವಚ ಬಿಭ್ರತಿ. ಒಳ್ಳೆಯ ಬಾಡದ ತಾವರೆಯ ಮಾಲೆಯನ್ನು ಹಾಕಿಕೊಂಡಿದ್ದಿ, ಲಕ್ಷ್ಮಿಯೋ ಎಂಬಂತೆ ಕಾಣ್ತಾ ಇದ್ದಿ. ಹ್ರೀಶ್ರೀ ಕೀರ್ತಿಶುಭಾಲಕ್ಷ್ಮೀ ಅಪ್ಸರಾವಾ ಶುಭಾನನೆ ಭೂತಿರ್ವಾತ್ವಂ ವರಾರೋಹೇ ರತಿರ್ವಾ ಸ್ವೈರಚಾರಿಣಿ. ಯಾರು ನೀನು? ಹ್ರೀ ಅನ್ನುವ ಲಕ್ಷ್ಮೀ ರೂಪವೋ, ಶ್ರೀ ಅನ್ನುವ ರೂಪವೋ, ಕೀರ್ತಿಯೋ, ಲಕ್ಷ್ಮಿಯೋ,
ಅಥವಾ ನೀರ್ಮಯ್ಯ ಚಲುವೆಯೋ ಅಪ್ಸರಾಹ ಭೂತಿರ್ವಾತ್ವಂ ವರಾರೋಹೆ ಅಥವಾ ರತಿಯೋ ಕಾಮನ ಹೆಂಡತಿ ರತಿಯೋ. ಇವನಿಗೆ ಯಾಕೆ ಅವನಿಗೆ ಅದು ಆಸೆ ಇತ್ತು, ಅದು ತಡ್ಕೊಳ್ಳಿಕ್ಕಾಗಲಿಲ್ಲ ಹೇಳ್ದ ಅವನು. ಸಮ ಶಿಖರಿಣ ಸ್ನಿಗ್ಧಾ ಪಾಂಡುರ ದಶನಾಸ್ತವಾ, ನಿನ್ನ ಹಲ್ಲು ಬಿಳಿಯಾಗಿ ಒಂದೇ ಸಮವಾಗಿ ಇದೆ ಹಲ್ಲುಗಳು, ಅಂದರೆ ಅಷ್ಟು ಸೂಕ್ಷ್ಮ. ಅದು ಚಿಕ್ಕ ಚಿಕ್ಕದನ್ನೆಲ್ಲ ಗಮನಿಸಿದ್ದಾನೆ. ಸಾಮಾನ್ಯವಾಗಿ ಭಾಳ ದೂರದ ನೋಟದಲ್ಲಿ ನನಗದೇ ಆಶ್ಚರ್ಯ ಆಗುವುದು, ಏನದು ಉಗುರಿಗೆ ಬಣ್ಣ ಹಾಕ್ಕೊಂಡಿರ್ತಾರೆ, ಎಲ್ಲಿಂದ ಯಾರಿಗೆ ಕಾಣಬೇಕು ಅಂತ ನೋಡಿ, ಇಂಥವ್ರಿಗೆಲ್ಲ ಕಾಣುತ್ತೆ ಅಂತ. ಸಮ ಶಿಖರಿಣ ಸ್ನಿಗ್ಧಾಹ ಪಾಂಡುರ ದಶನಾಸ್ತವ ವಿಶಾಲೆ ವಿಮಲೇ ನೇತ್ರೆ ರಕ್ತಾಂತೆ ಕೃಷ್ಣ ತಾರಕೆ, ಅಗಲವಾದ ಕಣ್ಣು, ತುದಿಯಲ್ಲಿ ಕೆಂಪಾದ ಕಣ್ಣು, ಕೃಷ್ಣ ತಾರಕೆ ಕಪ್ಪು ಗುಡ್ಡೆ. ತಾರಕ ಅಂದರೆ ಗುಡ್ಡೆ, ದೇವರ ದಯದಿಂದ ಕನೀನಿಕೆ ಬಗ್ಗೆ ಹೇಳಲಿಲ್ಲ. ಅದರ ಮಧ್ಯದಲ್ಲಿ ಆ ಕಪ್ಪು ಗುಡ್ಡೆಯ ಮಧ್ಯದಲ್ಲಿ ಒಂದು ಬೆಳಕಿರುತ್ತಲ್ಲ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ವಿಶಾಲಂ ಜಘನಂ ಪೀನಂ ಊರು ಕರಿಕರೋಪಮೌ, ನಿನ್ನ ಹಿಂಭಾಗ ಎಷ್ಟು ಚಂದ, ತೊಡೆ ಎಷ್ಟು ದಪ್ಪ ಆನೆಯ ಸೊಂಡಿಲಿನ ಹಾಗಿದೆ. ಏತಾ ಉಪಚಿತವು ವೃತ್ತವು ಸಮ್ಮತವು ಸಂಪ್ರಗರ್ಭಿತವು, ಇವೆರಡೂ ಸಮವಾಗಿ ಇದೆ, ಅದರಲ್ಲಿ ಟೊಳ್ಳು ಇಲ್ಲ ಮೈಯಲ್ಲಿ, ಎಲ್ಲಿಯೂ ಟೊಳ್ಳಿಲ್ಲ, ಸಂಪ್ರಗಲ್ಭಿತವು ಮಾಂಸ ತುಂಬಿಕೊಂಡಿದೆ ಬಡಕಲಾಗಿ ಕಾಣ್ತಾ ಇಲ್ಲ. ಪೀನೋನ್ನತ ಮುಖಿ ಮುಖವು ಕಾಂತವು ಸ್ನಿಗ್ಧತಾಲ ಫಲೋಪಮವು ಮಣಿಪ್ರವೇಕಾಭರಣವು ರುಚಿರೌತ ಉಪಯೋಧರವು. ಎಷ್ಟು ಪರ್ಫೆಕ್ಟ್ ಆದ ಫಿಗರ್ ನಿಂದು, ಅತ್ಯಂತ ಯೋಗ್ಯವಾಗಿದೆ. ಚಾರು ಸ್ಮಿತೇ ಒಳ್ಳೆ ನಗೆಯವಳೇ, ಚಾರು ದತಿ ಒಳ್ಳೆಯ ಹಲ್ಲಿನವಳೇ, ಚಾರು ನೇತ್ರೇ ವಿಲಾಸಿನಿ ಒಳ್ಳೆಯ ಕಣ್ಣವಳೇ ವಿಲಾಸಿನಿ. ಓ ನಡವ ಸೊಬಗೆ ಮನೋಹರ ಸಿಮೇ ರಾಮೇ ನದಿ ಕೂಲಮಿವಾಂಭಸ, ನದಿಯ ನೀರು ಬಂದು ದಡದಲ್ಲಿರುವ ಮರಳನ್ನು ತೆಗೆದುಕೊಂಡು ಹೋಗುವ ಹಾಗೆ ನನ್ನ ಮನಸ್ಸನ್ನು ಅಪಹರಿಸ್ತಾ ಇದ್ದಿ. ನೈವಂ ರೂಪಾಮಯ ಕರಾಂತ ಮಿತ ಮಧ್ಯಾಸಿ, ಕೈಯಲ್ಲಿ ಹಿಡಿಯಬಹುದಾದ ಬಡವಾದ ನಡುವಿನವಳೇ ಕರಾಂತ ಮಿತ ಮಧ್ಯ. ಸುಖೇಚೆ ಸಂಹತಸ್ತನಿ ಒಳ್ಳೆಯ ಕೂದಲವಳೇ, ನೈವ ದೇವಿ ನ ಗಂಧರ್ವಿ ನ ಯಕ್ಷಿ ನ ಚ ಕಿನ್ನರಿ. ನೀನು ದೈವಿ ಅಲ್ಲ, ಗಂಧರ್ವಿ ಅಲ್ಲ, ಯಕ್ಷಿ ಅಲ್ಲ, ಕಿನ್ನರಿ ಅಲ್ಲ. ನೈವಂ ರೂಪಾಮಯಾನಾರಿ ದೃಷ್ಟಪೂರ್ವಾ ಮಹೀತಳೇ, ಈ ತರಹದ ರೂಪವನ್ನೇ ನಾನು ನೋಡಿಲ್ಲ. ರೂಪಮಗ್ರ್ಯಂಚ ಲೋಕೇಶು ಸೌಕುಮಾರ್ಯಂ ವಯಶ್ಚತೆ, ಒಳ್ಳೆಯ ರೂಪ ಆ ಮಿದುವಾದ ಮೈ ನಿನ್ನ ವಯಸ್ಸು. ಇಹ ವಾಸಶ್ಚ ಕಾಂತಾರೇ ಚಿತ್ತ ಮುನ್ಮಾಥಯಂತಿ ಮೇ, ಕಾಂತಾರೇ ಈ ದಟ್ಟವಾದ ಅಡವಿಯಲ್ಲಿ ನೀನಿರೋದನ್ನು ನೋಡಿದ್ರೆ ಚಿತ್ತ ಉನ್ಮಾಥಯಂತಿ, ನನ್ನ ಮನಸ್ಸನ್ನು ಕದಡಿಸ್ತಾ ಇದೆ. ಸಾ ಪ್ರತಿಕ್ರಾಮ ಭದ್ರಂತೆ ನತ್ವಂ ವಸ್ತುಮೆಹಾರಹಸಿ, ಹೊರಟು ಬಿಡು, ಇಲ್ಲಿ ವಾಸ ಮಾಡಬೇಡ. ಹುಡುಗಿಯರೆಲ್ಲ ನಗರದಲ್ಲಿರಬೇಕೇ ವಿನಃ ಹಳ್ಳಿಗಳಲ್ಲಿ ಕಾಡುಗಳಲ್ಲಿ ಅಲ್ಲ. ಅದು ಚಲುವೆಯಾಂತ ಚಲುವೆಯರು. ರಾಕ್ಷಸಾನಾಮಯಂ ವಾಸೋ ಘೋರಾಣಾಂ ಕಾಮರೂಪಿಣಾಂ ಪ್ರಾಸಾದಾಗ್ರ್ಯಾಣಿ ರಮ್ಯಾಣಿ ನಗರೋಪವನಾನಿ ಚ. ಇದು ರಾಕ್ಷಸರ ಕಾಡು, ರಾಕ್ಷಸರಿರುವಂತಹ ಜಾಗ, ಘೋರರ ಜಾಗ. ಪ್ರಾಸಾದಾಗ್ರಾಣಿ ಎತ್ತರವಾದ ಮಹಡಿಮನೆಗಳಲ್ಲಿ ನೀನಿರಬೇಕು, ನಗರೋಪವನಾನಿಚ ಉದ್ಯಾನದಲ್ಲಿ ನೀನು ತೇಲಾಡ್ತಾ ಇರಬೇಕು, ಕೊಳದಲ್ಲಿ ಹಂಸ ತೇಲಾಡ್ತಾ ಇದ್ದ ಹಾಗೆ. ಸಂಪನ್ನಾನಿ ಸುಗಂಧೀನಿ ಯುಕ್ತಾನ್ಯಾಚರಿತುಂ ತ್ವಯ, ಒಳ್ಳೆ ಪರಿಮಳಭರಿತವಾದ ಬಟ್ಟೆಯನ್ನು ಉಡಬೇಕು, ಪರಿಮಳಭರಿತವಾದ ಮಾಲೆಯನ್ನು ತೊಡಬೇಕು, ಒಳ್ಳೆ ಗಂಧ ಇರಬೇಕು, ಬಟ್ಟೆ ಇರಬೇಕು. ಭರ್ತಾರಂಚ ವರಂ ಮನ್ಯೇ ತ್ವದ್ಯುಕ್ತಮಸಿತೇ ಕ್ಷಣೇ, ನಿನ್ನ ಗಂಡ ಯಾರೋ ಇರಬೇಕು. ಕಾತ್ವಂ ಭವತಿ ರುದ್ರಾಣಾಂ ಮರುತಾಂ ವಾ ಶುಚಿಸ್ಮಿತೆ, ಯಾರು ಅವನು ರುದ್ರನೋ ಆದಿತ್ಯನೋ ಮರುತ್ತೋ ವಸುವೋ, ವಸೂನಾಂ ವಾ ವರಾರೋಹೇ ದೇವತಾ ಪ್ರತಿಭಾಸಿ ಮೇ. ನೀನು ದೇವತೆ. ನೇಹ ಗಚ್ಚಂತಿ ಗಂಧರ್ವಾಹ ನ ದೇವಾ ನ ಚ ಕಿನ್ನರಾಹ, ಗಂಧರ್ವರಿಲ್ಲ ಇಲ್ಲಿ, ದೇವತೆಗಳಿಲ್ಲ, ಕಿನ್ನರರಿಲ್ಲ. ರಾಕ್ಷಸಾನಾಮಯಂ ವಾಸಃ,
ರಾಕ್ಷಸರು ಒಂದು ಕಡೆ ಬಂದು ವಾಸ ಮಾಡಿಕೊಂಡ್ರೆ ಅಲ್ಲಿ ಸುತ್ತಮುತ್ತಲೂ ಓಡಾಡ್ಲಿಕ್ಕೆ ಭಯ ಪಡ್ಬೇಕು, ಆ ಥರ ಮಾಡ್ತಾರೆ. ಗೊತ್ತಾಯ್ತಲ್ಲ, ರಾಕ್ಷಸಾನಾಮಯಂ ವಾತಃ ಗತಂತುತ್ವಮಿಹಾಗತ. ನೀನು ಇಂತಲ್ಲಿ ನೀನು ಒಬ್ಬಳೇ ಹೇಗಿದ್ದಿ? ಇಹ ಶಾಖಾ ಮೃಗ ಸಿಂಹಾ ದ್ವೀಪಿ ವ್ಯಾಘ್ರ ಮೃಗಾವೃಕಾಹ. ಕಪಿಗಳಿವೆ, ಸಿಂಹಗಳಿವೆ, ದ್ವೀಪಿ ಚಿರತೆಗಳಿದೆ, ವ್ಯಾಘ್ರ ಇದೆ, ಜಿಂಕೆ ಇದೆ, ತೋಳಗಳಿವೆ. ವೃಕ್ಷಾಸ್ತರಕ್ಷವಕ್ಕಂಕಾಹ, ವೃಕ್ಷಾಹ ಕರಡಿ, ಆಮೇಲೆ ಕಾಗೆ, ಅವುಗಳಿಂದ ನನಗೆ ಭಯವೇ ಆಗಲ್ವಾ? ಕಥಂ ತೇಭ್ಯೋ ನ ಬಿಭ್ಯತೆ ಮದಾನ್ವಿತಾನಾಂ ಘೋರಾಣಾಂ ಕುಂಜರಾನಾಂ ತರಸ್ವಿನಾಂ. ಮದಭರಿತವಾದ ಆನೆಗಳಿವೆ. ಕಥಮೇಕಾ ಮಹಾರಣ್ಯೇ ನ ಬಿಭೇ ಶಿವರಾನನೇ. ಚಲುವೆಯೇ, ಇದ್ಯಾವುದರಿಂದಲೂ ನಿನಗೆ ಹೆದರಿಕೆನೆ ಆಗಲ್ವಾ? ಕಾಸಿಕಸ್ಯ ಕುತಶ್ಚತ್ವಂ ಕಿನ್ನಿಮಿತ್ತಂಚ ದಂಡಕಾನ್. ಯಾರು ನೀನು? ಎಲ್ಲಿಂದ ಬಂದಿದ್ದಿ? ಯಾರ ಹೆಣ್ಣು? ಏಕಾಗಿ ಇಲ್ಲಿದ್ದಿ? ಏಕಾಚರಸಿ ಕಲ್ಯಾಣಿ ಘೋರಾನ್ ರಾಕ್ಷಸ ಸೇವಿತಾನ್ ಇತಿ ಪ್ರಶಸ್ತ ವೈದೇಹಿ ರಾವಣೇನ ಮಹಾತ್ಮನಾಂ. ದ್ವಿಜಾತಿ ವೇಷೇಣ ಹಿತಂ ದೃಷ್ಟ್ವಾ ರಾವಣಮಾಗತಂ. ನೋಡಿ, ವಾಲ್ಮೀಕಿಗಳ ಮಾತು ಅಂದರೆ ಹೀಗೆ, ದ್ವಿಜಾತಿ ವೇಷದಿಂದ ಬಂದ ರಾವಣನನ್ನು ನೋಡಿ ಅವಳು ಪೂಜಿಸಿದಳು. ಇದಕ್ಕೇನರ್ಥ ಮಾಡಬೇಕು? ದ್ವಿಜಾತಿ ವೇಷದಿಂದ ಬಂದವನನ್ನು ರಾವಣ ಅಂತ ತಿಳ್ಕೊಂಡು ಪೂಜಿಸಿದ್ಲ, ದ್ವಿಜಾತಿ ವೇಷದಿಂದ ಬಂದ ರಾವಣನನ್ನು ಬ್ರಾಹ್ಮಣ ಅಂತ ಅಂದ್ಕೊಂಡು ಪೂಜೆ ಮಾಡಿದ್ಲ? ಎರಡು ತರಹ ಆಗತ್ತೆ ಅನ್ವಯ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಮತ್ಸ್ಯ ಪುರಾಣ ಕೂರ್ಮ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಸೀತಾಕೃತಿಯ ವಿಚಾರ ಇದೆ. ಮುಂದೆಯೂ ಕೂಡ ಎಷ್ಟೋ ಒಳಗಡೆ ಎಲ್ಲ ಇಲ್ಲೇ ಹೇಳಬೇಕಾದ್ರೆ, ನೀನನ್ನು ಸೀತೆ ಅಂತ ಯಾರು ಅಂದ್ಕೊಂಡಿದ್ದೆ, ಅವಳು ಸೀತೆ ಅಲ್ಲ ಅಂತ ಅವ್ರ ತಾತ ಹೇಳ್ತಾನೆ ಪುಲಸ್ತ್ಯರು. ಇಷ್ಟು ಸ್ಪಷ್ಟವಾಗಿದೆ ವಾಲ್ಮೀಕಿ ರಾಮಾಯಣದಲ್ಲಿ. ಅದರಿಂದಾಗಿ ಇದನ್ನು ಹೇಗೂ ಅನ್ವಯ ಮಾಡಬಹುದು. ಸರ್ವೈರತಿಥಿ ಸತ್ಕಾರೈ ಪೂಜೆಯ ಮಾತ ಮೈಥಿಲಿ. ಕಾಯ್ತಾ ಇರಬೇಕಲ್ವಾ, ರಾವಣ ಹೇಳದ್ಗೆ ಇದು, ಲಕ್ಷ್ಮಣ ಹೇಳದ್ಗೆ ರೇಖೆ ಎಲ್ಲೋಯ್ತು ಅಂತ. ಇಲ್ಲ, ಲಕ್ಷ್ಮಣ ರೇಖೆ ಎಳಿಲಿಲ್ಲ, ಅದೇನಿದ್ರು ನಂತರದವರ ಕಲ್ಪನೆ, ಇಲ್ಲಿ ಅದೇನಿಲ್ಲ. ದ್ವಿಜಾತಿ ವೇಷೇಣ ಹಿತಂ ದೃಷ್ಟ್ವಾ ರಾವಣಮಾಗತಂ. ಅವನನ್ನು ಉಪನೀಯಾಸನಂ ಪೂರ್ವಂ ಇದಮಾತನಂ ಅಂದ್ಲು. ಪಾದ್ಯೇನ ಅಭಿನಿಮಂತ್ರ ಚ, ಕಾಲಿಗೆ ನೀರು ಹಾಕಿದ್ಲು. ಅಬ್ರವೀತ್ ಸಿದ್ಧಮಿತ್ಯೇವ ತದಾತಂ ಸೌಮ್ಯ ದರ್ಶನಂ. ನೀವು ಬಂದದ್ದು ಒಳ್ಳೆಯದಾಯಿತು ಅಂದ್ಲು. ದ್ವಿಜಾತಿ ವೇಚೇಣ ಸಮೀಕ್ಷ ಮೈಥಿಲಿ ಸಮಾಗತಂ ಪಾತ್ರ ಕುಸುಂಬಧಾರಿಣಂ ಅಶಕ್ಯ ಮುದ್ವೇಷ್ಟು ಉಪಾಯದರ್ಚನಾತ್ ನ್ಯಮಂತ್ರಯತ್ ಬ್ರಾಹ್ಮಣವತ್ತಥಾಗತಂ. ನೋಡಿದ್ಲು, ಬ್ರಾಹ್ಮಣ ಬಂದಿದ್ದಾನೆ, ದ್ವಿಜಾತಿ ವೇಷದಿಂದ ಬಂದಿದ್ದಾನೆ. ದ್ವಿಜಾತಿ ವೇಷೇಣ, ದ್ವಿಜಾತಿ ವೇಷದ ಜೊತೆಗೆ ನೋಡಿ, ಸಂಸ್ಕೃತದಲ್ಲಿ ತೃತೀಯ ವಿಭಕ್ತಿ ಅಂತ ಕರೀತಾರೆ, ದ್ವಿಜಾತಿ ವೇಷೇಣ. ತುಳಸಿದಾಸರು ಉಲ್ಲೇಖ ಮಾಡಿದ್ದಾರೆ ಅಂತ. ಅದು ಇದರ ಪ್ರಭಾವದಿಂದಲೇ ಕಾಶ್ ಜನ ಮಾಡಿದ್ದಾರೆ. ಆಕೃತಿ ಸೀತಾಕೃತಿ ಸೀತಾಕೃತಿ ಅಂತಲೇ ಬೇಕಾಷ್ಟು ಜನ ನಿರೂಪಣೆ ಮಾಡಿದ್ದಾರೆ. ನಮ್ಮ ಪ್ರಾಚೀನ ಪರಂಪರೆ ಇರೋದೇ ಹಾಗೆ. ಅದರಿಂದಾಗಿ ಸುಮ್ಮನೆ ರಾಮಾಯಣಕ್ಕೆ ಬಹಳ ಮಹತ್ವವನ್ನು ಕೊಟ್ಟು ರಾಮನ ಪಾತ್ರಕ್ಕೆ ಒಂದು ನಿಂತು ಕುಂದಿಲ್ಲದಂತೆ ಮಾಡಲಿಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟಿದ್ದು ಅಂತ ಕೆಲವರು ಬರೀತಾರೆ, ಹಾಗೇನಿಲ್ಲ. ನೋಡಿ, ಬ್ರಾಹ್ಮಣ ದ್ವಿಜಾತಿ ವೇಚೇಣ ಸಮೀಕ್ಷ ತೃತೀಯ ವಿಭಕ್ತಿ ಅಂತ ಕರೀತಾರೆ. ತೃತೀಯ ವಿಭಕ್ತಿ ಯಾವತ್ತೂ ಕೂಡ ಗೌಣವನ್ನು ಹೇಳುತ್ತದೆ. ದ್ವಿಜಾತಿ ವೇಷದ ಜೊತೆಗೆ ಅವನನ್ನು ನೋಡಿ ಅಂದರೆ ವೇಷ ಇದೆ, ಇದು ವೇಷ ಅಂತ ಗೊತ್ತಿದೆ ಅಂತ. ಈಗ ಯತಿವೇಷೇಣ ತಂ ದೃಷ್ಟ್ವ, ಯತಿವೇಷದಿಂದ ಜೊತೆಗೆ ಅವನನ್ನು ನೋಡಿ ಅಂತ ಸಂಸ್ಕೃತದಲ್ಲಿ ನೀವು ಹೇಳಿದ್ರೆ, ಓ ಇವನು ಯತಿವೇಷವನ್ನು ತೊಟ್ಟಿದ್ದಾನೆ ಅಂತ ಗೊತ್ತಿದೆ.
ಅಂತ. ದ್ವಿಜಾತಿವೇತೇಣ ತಮೀಕ್ಷ ಮೈಥಿಲಿ, ಬಹಳ ಕಡೆ ನೀವು ಸೂಕ್ಷ್ಮವಾಗಿ ವಿಭಕ್ತಿಯನ್ನು ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಸಮಾಗತಂ ಪಾತ್ರ ಕುಸುಂಬಧಾರಿಣಂ, ಕಮಂಡಲವನ್ನು ಧರಿಸಿದ್ದಾನೆ, ಪಾತ್ರವನ್ನು ಹಿಡ್ಕೊಂಡಿದ್ದಾನೆ. ಅಶಕ್ಯ ಮುದ್ವೇಷ್ಟು ಮುಪಾಯ ದರ್ಚನಾತ್, ಅವನನ್ನು ದ್ವೇಷ ಮಾಡಲಿಕ್ಕೆ ಈಗಂತೂ ಕಾರಣ ಸಿಗ್ತಾ ಇಲ್ಲ, ಬೇರೆ ದಾರಿ ಇಲ್ಲದೆ. ನ್ಯಮಂತ್ರಯತ್ ಬ್ರಾಹ್ಮಣವತ್ತಥಾಗತಂ, ಬ್ರಾಹ್ಮಣನಂತೆ ಅವನನ್ನು ಕರೆದಳು ಅಂದರೆ ಗೊತ್ತಿದೆ. ಮಧ್ವಾಚಾರ್ಯರನ್ನು ದ್ವೇಷ ಮಾಡೋದು ಬಹಳ ಸುಲಭ. ದಿಲೀಪ್ ರತ್ನಾಕರ್ ಅವರು ಬರ್ತಾನೆ, ಭಿಕ್ಷೆಯನ್ನೇನು ಕೇಳಲಿಲ್ಲ ಅಂತ ಹೇಳಿ ಅವನ ಭಿಕ್ಷೆಯನ್ನು ಕೇಳಲ್ಲ. ಹೌದು, ಅವನು ಎಲ್ಲ ಈ ಫಿಲಮ್ಗಳಲ್ಲಿ ಧಾರಾವಾಹಿಗಳಲ್ಲಿ ಭವತಿ ಭಿಕ್ಷಾನ್ ದೇಹಿ ಅಂತಾನೆ. ವಸ್ತುತಃ ಅದು ಮೂರು ಜನ ಮೂರು ತರಹ ಕೇಳಲಿಕ್ಕಿದೆ. ಭಿಕ್ಷಾಂ ಭವತಿ ದೇಹಿ, ಭವತಿ ಭಿಕ್ಷಾನ್ ದೇಹಿ, ಭಿಕ್ಷಾಂ ದೇಹಿ ಭವತಿ, ಮೂರು ಥರದವ್ರು ಮೂರು ಥರ ಕೇಳಲಿಕ್ಕಿದೆ. ಇದ್ಯಾವುದು ಗೊತ್ತಿಲ್ಲದೆ ಡೈಲಾಗ್ ಬರೆದು ಬಿಟ್ಟಿರ್ತಾರೆ. ಭವತಿ ಭಿಕ್ಷಾನ್ ದೇಹಿ ಅಂತಂದ ಅಂದ ಅವಳು, ನೀವೇ ಬನ್ನಿ ಅಂತಂದ್ಲು. ಆಗ ಅಲ್ಲೊಂದು ರೇಖೆ ಬರೆದು ಬಿಟ್ಟು ಅದರಲ್ಲಿ ಎಲೆಕ್ಟ್ರಿಕ್ ವೈರ್ ಇಟ್ಬಿಟ್ಟಿರ್ತಾರೆ. ಅವ್ ಬಂದಾಯ್ತಾಗ ಅವನು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆನ್ ಮಾಡ್ತಾಯಿರ್ತಾನೆ, ಪಟ 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 ಅಂತ ಸೌಂಡ್ ಎಲ್ಲ ಬರುತ್ತೆ. ಇವ್ರಿಗೆ ದಾಟ್ಲಿಕ್ಕಾಗಲಿಲ್ಲ, ನೀವೇ ಬನ್ನಿ ಅಂತ ಹೇಳ್ತೇನೆ. ಅವೆಲ್ಲ ಏನು ಅಲ್ಲಿ ಇಲ್ಲ, ಆ ಥರ ಏನೂ ನಡೆದಿಲ್ಲ. ಅಶಕ್ಯ ಮುದ್ವೇಷ್ಟು ಮುಪಾಯ ದರ್ಶನಾತ್ ನ್ಯಮಂತ್ರಯತ್ ಬ್ರಾಹ್ಮಣವತ್, ಬ್ರಾಹ್ಮಣನಂತೆ ಅವನನ್ನು ಆಧರಿಸಿದಳು. ಇಯಂ ಬೃಷಿ ಬ್ರಾಹ್ಮಣ ಕಾಮಮಾಸ್ಯತಾಂ, ಆ ನೋಡಿ ಅವನು ಇಷ್ಟೆಲ್ಲ ಇದು ಮಾಡ್ತಾನೆ, ಹೊಗಳ್ತಾನೆ. ಅದನ್ನು ಈ ಪೋಲಂಕಿ ರಾಮಮೂರ್ತಿ ಅಂತ ಒಬ್ಬ, ಅವನು ಸೀತಾಯಣ ಅಂತ ಒಂದು ಕೆಟ್ಟ ಪುಸ್ತಕ ಬರೆದ. ಆ ಪುಸ್ತಕದ ಟೈಟಲ್ಲೇ ತಪ್ಪು, ಸೀತಾಯಣ ಅಂತ ರೂಪ ಆಗಲ್ಲ, ಸೀತಾಯಣ ಆಗಬೇಕು. ರಾಮಾಯಣ ಯಾಕೆ ರಾಮಾಯಣ ಆಗತ್ತೆ ಅಂದರೆ ರ ಅಂತ ರೇಫ ಇದೆ. ಎಲ್ಲಿಯೇ ಆಗಲಿ ಇಡೀ ಅಕ್ಷರದಲ್ಲಿ ರೇಫ ಇತ್ತು ಅಂದರೆ ನಕಾರ ನಕಾರ ಆಗತ್ತೆ. ರಸ್ಯ ನೋಣ ಸಮಾನ ಪದೇ, ರೇಫ ಇದ್ದರೆ ಸಮಾನ ಪದದಲ್ಲಿ ರೇಫ ಇತ್ತು ಅಂದರೆ ಅದು ಮಧ್ಯದಲ್ಲಿ ಎಷ್ಟೇ ವ್ಯವಧಾನ ಇರಲಿ, ನೋಡಿ ರಾಮಾಯಣ ಅನ್ನುವಲ್ಲಿ ರಾ ಅನ್ನೋದು ಮೊದಲನೇ ಅಕ್ಷರ, ರೇಫ ರಾಮನಿಗೆ ಅಯನ, ರಾಮನನ್ನು ತಿಳಿದುಕೊಳ್ಳಲಿಕ್ಕೆ ಆಸರೆ, ಆಗೇನಾಗತ್ತೆ ರಾಮಾಯಣ ಅಂತ ಆಗುತ್ತೆ. ಸೀತಾಯಣ ಅನ್ನುವಲ್ಲಿ ರೇಫ ಇಲ್ಲ, ಸೀತಾಯಣ ಆಗಬೇಕು, ಸೀತಾಯಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವನಿಗೆ ಅದು ಗೊತ್ತಿಲ್ಲ. ಮೊದಲು ಟೈಟಲ್ಲೇ ಅಷ್ಟು ತಪ್ಪಿದ್ರೆ ಉಳಿದ ಭಾವನೆಗಳನ್ನ ಎಷ್ಟು ತಪ್ಪಿರಬೇಡ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಕನ್ನಡ ಅಲ್ಲ, ಕನ್ನಡದವನೇ ಅವನು. ಪೋಲಂಕಿ ರಾಮಮೂರ್ತಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಅಧ್ಯಾಪಕ ಆಗಿದ್ದ, ಅವನು ಕನ್ನಡದಲ್ಲಿ ಬರೆದಿದ್ದು. ನೀವು ಹೇಳ್ತಾ ಇರೋದು ರಾಮಾಯಣ ವಿಷವೃಕ್ಷ, ಬಂಜಗೆರೆ ಜಯಪ್ರಕಾಶ ಮಾಡಿರೋದು. ಇದು ಪೋಲಂಕಿ ರಾಮಮೂರ್ತಿ, ಅವನು ಮೈಸೂರು ಯೂನಿವರ್ಸಿಟಿಯಲ್ಲೇ ಇದ್ದದ್ದು. ಈ ಕೆ ಎಸ್ ಭಗವಾನ್ ಇದ್ದಾನಲ್ಲ, ಅವನ ಅಣ್ಣ ಅವನು. ತಥಾಚ ಈ ಥರದ್ದೆಲ್ಲ ಎರಡೂ ಕಡೆ ಓವರ್ಗಳುಂಟು. ನಾರ್ಮಲಾಗಿ ಕತೆ ಹೇಳುವವರು, ಭಕ್ತಿಯಿಂದ ಕತೆ ಹೇಳುವವರು ಏನೇನೋ ಹೇಳ್ಬಿಡ್ತಾರೆ, ಭಕ್ತಿ ಇಲ್ಲದೆ ಹೇಳುವವರು ಏನೇನೋ ಹೇಳ್ಬಿಡ್ತಾರೆ, ಭಾರಿ ಕಷ್ಟ. ಇಯಂ ಬೃಷಿ ಬ್ರಾಹ್ಮಣ ಕಾಮ ಮಾಸ್ಯತಾಂ, ಅವಳು ಕರೆದು ಇಯಂ ಬೃಷಿ, ಇದೋ ಮುನಿಗಳು ಕೂಡುವ ಆಸನ, ಆರಾಮವಾಗಿ ಕೂಡು. ಇದಂಚ ಪಾದ್ಯಂ ಪ್ರತಿ ಗೃಹ್ಯತಾಮಿತಿ, ಇದು ಪಾದ್ಯ. ಇದಂಚ ಸಿದ್ಧಂ ವನಜಾತಮುತ್ತಮಂ ತ್ವದರ್ಥಮವ್ಯಗ್ರಮಿಹೋಪಭುಜ್ಯತಾಂ, ಇದೋ ಕಾಡಿನಲ್ಲಿ ಹುಟ್ಟಿದ ಒಳ್ಳೆಯ ಹಣ್ಣನ್ನು ತಂದಿದ್ದೇನೆ, ಉಣ್ಣು, ಬಂದಮೇಲೆ ತಿನ್ನು ಅಂತ. ಹಾಗೆ ಅವನು ಹೋಗಿ ಕೇಳಲಿಲ್ಲ, ಭಿಕ್ಷೆ ಬೇಕು ಅಂತ ಏನು ಕೇಳಲಿಲ್ಲ. ನಿಮಂತ್ರ್ಯಮಾಣ ಪ್ರತಿಪೂರ್ಣ ಭಾಷಿಣೀಂ,
ನರೇಂದ್ರ ಪತ್ನೀಂ ಪ್ರಸಮೀಕ್ಷ ಮೈಥಿಲೀಂ ಪ್ರಸಶ್ಚ ತಸ್ಯಾಹರಣೇ ದೃಢಂ ಮನಃ ಸಮರ್ಪಯಾಮಾತ ವಧಾಯ ರಾವಣ. ಅವನು ಹಾಗೆ ಕರೆದಾಗ ಅವನು ನೋಡಿದ, ಅವಳನ್ನು ಯೋಚನೆ ಮಾಡಿಕೊಂಡ. ಆ ಟೈಮಿನಲ್ಲಿ ಅನ್ನಿಸ್ತು ಇವಳನ್ನು ಎತ್ಕೊಂಡು ಹೋಗಬೇಕು ಅಂತ. ಹಾಗೆ ಯೋಚನೆ ಬಂದದ್ದು ಯಾಕೆ ಅಂದರೆ ವಧಾಯ, ತಾನು ಸಾಯಲಿಕ್ಕಾಗಿ. ಮನಃ ಸಮರ್ಪಯ ಮಾಸ ತತಸ್ಸುವೇತ ಮೃಗಯಾಗತಂ ಪತಿಂ ಪ್ರತೀಕ್ಷಮಾಣಾತಃ ಲಕ್ಷ್ಮಣಂ ತದಾ ನಿರೀಕ್ಷಮಾಣ ಹರಿತಂ ದದರ್ಚ ತನ್ಮಹದ್ವನಂ ನೈವತು ರಾಮ ಲಕ್ಷ್ಮಣವು. ಇಲ್ಲಿ ಅವನು ಹಣ್ಣನ್ನು ತೆಗೆದುಕೊಂಡ, ಆಗ ಒಂದೊಂದನ್ನು ತೆಗೆದುಕೊಳ್ತಾ ಇರ್ಬೇಕು. ಕಾಮ ಮಾಸ್ಯತಾಂ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಆಚೆ ನೋಡ್ತಾಳೆ ರಾಮಲಕ್ಷ್ಮಣರು ಬರ್ತಾ ಇದ್ದಾರು. ಪಾದ್ಯಂ ಕಾಲು ತೊಳಿತಾಳೆ, ಆಚೆ ನೋಡ್ತಾಳೆ ಬರ್ತಾ ಇದ್ದಾನ ರಾಮ ಲಕ್ಷ್ಮಣ ಅಂತ. ಆಮೇಲೆ ಹಣ್ಣನ್ನು ಕೊಡ್ತಾಳೆ, ಆಚೆ ನೋಡ್ತಾಳೆ, ಮತ್ತೆ ಮತ್ತೆ ನೋಡ್ತಾ ಇದ್ದಾಳೆ. ಮಹದ್ವನವನ್ನು ನೋಡಿದಳು, ಹಸಿರಾಗಿರುವ ಹರಿತಮ್ಮನಂ ದರ್ಶ ನೈವತ್ತು ರಾಮಲಕ್ಷ್ಮಣವು, ರಾಮಲಕ್ಷ್ಮಣರನ್ನು ನೋಡಲಿಲ್ಲ. ಇತಿ ಷಟ್ಚತ್ವಾರಿಂಶ ಸರ್ಗ, 46ನೆಯ ಸರ್ಗ. ರಾವಣೇನ ತು ವೈದೇಹಿ ತದಾ ಪೃಷ್ಟಾ ಜಿಹೀರ್ಷುಣ ಪರಿಯುರಾಜಕ ರೂಪೇಣ ಶಶಂಸಾತ್ಮಾನಮಾತ್ಮನ. ಇತ್ತ ರಾವಣ ಕೇಳಿದ, ಕೇಳಿದಾಗ ಹೇಳಬೇಕಲ್ಲ, ಅವನು ಕೇಳಿದ ಪ್ರಶ್ನೆಗಳಿಗೆ ಹೇಳಬೇಕು. ಬ್ರಾಹ್ಮಣಶ್ಚಾತಿಥಿಶ್ಚೈಷ ಅನುಕ್ತೋ ಹಿ ಶಪೇತಮಾಂ. ಇವನು ಬ್ರಾಹ್ಮಣ ಅತಿಥಿ, ನಾನಿವಾಗ ಹೇಳದೆ ಹೋದರೆ ನನಗೆ ಶಾಪ ಕೊಟ್ಟಾನು. ಇತಿ ಧ್ಯಾತ್ವಾ ಮುಹೂರ್ತಂತು ಸೀತಾ ವಚನಮಬ್ರವೀತ್, ಸೀತೆ ಹೇಳಿದಳಂತೆ. ದುಹಿತಾ ಜನಕಸ್ಯಾಹಂ ಮೈಥಿಲಸ್ಯ ಮಹಾತ್ಮನಃ, ನಾನು ಮಿಥಿಲೆ ದೇಶದ ಒಡೆಯ, ಮಿಥಿಲಾ ದೇಶದ ಒಡೆಯ ಜನಕನ ಮಗಳು. ಸೀತಾ ನಾಮ್ನಾಸ್ಮಿ ಭದ್ರಂತೆ ರಾಮಸ್ಯ ಮಹಿಷಿ ಪ್ರಿಯ, ನನ್ನ ಹೆಸರು ಸೀತೆ, ರಾಮನ ಹೆಂಡತಿ. ಉಷಿತ್ವಾ ದ್ವಾದಶ ಸಮ ಇಕ್ಷ್ವಾಕೂಣಾಂ ನಿವೇತನೆ ಭುಂಜಾನ ಮಾನುಚಾನ್ ಭೋಗಾನ್ ಸರ್ವಕಾಮ ಸಮೃದ್ಧಿನೀ. 12 ವರ್ಷಗಳ ಕಾಲ ಇಕ್ಷ್ವಾಕುಗಳ ಮನೆಯಲ್ಲಿ ಉಳಿದು ಚೆನ್ನಾಗಿ ಮಾನುಷ ಭೋಗಗಳನ್ನು ಅನುಭವಿಸಿದೆ. ತತ್ರ ತ್ರಯೋದಶೇ ವರ್ಷೇ 13ನೇ ವರ್ಷದಲ್ಲಿ ರಾಜ ಮಂತ್ರಯತ ಪ್ರಭು ಅಭಿಷೇಚಯಿತು ರಾಮಂ ಸಮೇತೋ ರಾಜಮಂತ್ರಿಭಿ. ಅಲ್ಲಿಯ ದಶರಥ ಸುತ್ತ ಕುಳಿತುಕೊಂಡು ಯೋಚನೆ ಮಾಡಿದ, ರಾಮನಿಗೆ ಅಭಿಷೇಕ ಮಾಡಬೇಕು ಅಂತ. ತಸ್ಮಿನ್ ಸಂಭ್ರಿಯಮಾಣೇತು ರಾಘವಸ್ಯಾಭಿಚೇತನೆ ಕೈಕೇಯಿ ನಾಮ ಭರ್ತಾರಂ ಮಮಾರ್ಯಾ ಯಾಚತೇ ವರಂ. ಕೇಳಬೇಕು ಅಂತ ಇತ್ತು. ಆಗ ಏನಾಯಿತು, ನನ್ನ ಅತ್ತೆಯಂದಿರಲ್ಲಿ ಒಬ್ಬಳು ಆರ್ಯ, ಕೈಕೇಯಿಯು ವರಂ ಯಾಚತೆ, ವರವನ್ನು ಕೇಳಿದಳು. ಪರಿಗೃಹ್ಯತು ಕೈಕೇಯಿ ಶ್ವಶುರಂ ಸುಕೃತೇನ ಮೇ ಮಮ ಪ್ರೌರಾಜನಂ ಭರ್ತು ಭರತಸ್ಯಾಭಿಷೇಚನಂ. ಹಿಂದೆ ಯಾವತ್ತೋ ಮಾಡಿದ ಪುಣ್ಯದ ಬಲದಿಂದ ನನ್ನ ಅತ್ತೆ ಮಾವನನ್ನು ಕಟ್ಟಿಹಾಕಿದಳು. 2 ವರ ಕೇಳಿದ್ಲು, ನಾನು ಹೊರಡಬೇಕು ಅಂದರೆ ಗಂಡನ ಜೊತೆಗೆ, ಭರತಸ್ಯ ಅಭಿಷೇಚನಂ, ಭರತನಿಗೆ ಅಭಿಷೇಕ ಮಾಡಬೇಕು. ದ್ವಾವಯಾಚತ ಭರ್ತಾರಂ ಸತ್ಯಸಂಧಂ ನೃಪೋತ್ತರಂ ನಾದ್ಯ ಭೋಕ್ಷೇ ನ ಚ ಸ್ವಪ್ಸೇ ನ ಪಾಸ್ಯೇ ನ ಕದಾಚನ. ನೀನು ಇದನ್ನು ಮಾಡದಿದ್ದರೆ ಉಣ್ಣುವುದಿಲ್ಲ, ಮಲಗುವುದಿಲ್ಲ, ಕುಡಿಯುವುದಿಲ್ಲ. ಏಷ ಮೇ ಜೀವಿತಸ್ಯಾಂತೋ ರಾಮೋ ಯದಭಿಷಿಚ್ಯತೆ. ರಾಮನಿಗೆ ಅಭಿಷೇಕ ಮಾಡಿದರೆ ಅವತ್ತೇ ನನ್ನ ಜೀವನದ ಕೊನೆ ಎಂದು ತಿಳಿ. ಇತಿ ಬ್ರುವಾಣಾಂ ಕೈಕೇಯೀಂ ಶ್ವಶುರೋ ಮೇತ ಪಾರ್ಥಿವ ಅಯಾಚತಾರ್ಥೈರನ್ವರ್ಥೈ ನ ಚಯಾಂಚನಾಂ ಚಕಾರಸ. ಬೇಡಿಕೊಂಡ, ಅವಳು ಕರುಣಿಸಲಿಲ್ಲ. ಮಮ ಭರ್ತಾ ಮಹಾತೇಜಾ ವಯಸ ಸಪ್ತವಿಂಶಕಃ ಅಂತ ಆಗಬೇಕು. ನನ್ನ ಗಂಡ 27ನೇ ವಯಸ್ಸಿನಲ್ಲಿ ಹೊರಟ, ಏನೋ ಪಾಠದ ವ್ಯತ್ಯಾಸ ಆಗಿ ಪಂಚವಿಂಶಕಃ ಅಂತ ಬಂದ್ಬಿಟ್ಟಿದೆ. ವಸ್ತುತಃ ಅವನು ಏನು ಹೇಳ್ತಾನೆ,
ಊನ ಷೋಡಶ ವರ್ಷೋಮೇ ರಾಮೋ ರಾಜೀವ ಲೋಚನ ಅಂತ ದಶರಥ ಹೇಳೋದು. ಊನ ಷೋಡಶ ವರ್ಷ ಅನ್ನೋದಕ್ಕೆ ಹದಿನಾರಕ್ಕಿಂತ ಒಂದು ಕಡಿಮೆ ಅಂತಲೇ ಅರ್ಥ. ಊನ ಅನ್ನೋದು ನೋಡಿ ಹಿಂದಿಯಲ್ಲೆಲ್ಲ ಉಂಚಾಲೀಸ್ ಅಂತಾರೆ, ಊನ ಚತ್ವಾರಿಂಶ ಅಂತ ಸಂಸ್ಕೃತದಲ್ಲಿ, ಅದು ಉಂಚಾಲೀಸ್ ಆಗಿದೆ. 39 ಅವರು ಊನ ಚತ್ವಾರಿಂಶ ಅದನ್ನು ಉಂಚಾಲೀಸ್ ಮಾಡ್ಬಿಟ್ಟಿದ್ದಾರೆ. ಹಾಗೆ ಊನ ಷೋಡಕ ವರ್ಷ ಅಂದರೆ 15ನೇ ವರ್ಷ. 15ರಿಂದ ನೀವು 12 ವರ್ಷ ಲೆಕ್ಕ ಹಿಡಿದ್ರೆ ರಾಮನಿಗೆ 29 ವರ್ಷ. ಈ 27 27ಕ್ಕೆ ಅವನು ಕಾಡಿಗೆ ಹೋಗಿದ್ದಾನೆ, 12 ವರ್ಷ ಕಳೆದಿದ್ದೆ, 12 12.5 ಆಗ್ತಾ ಇದೆ. ಆದ್ದರಿಂದ ವಯಸ್ಸ 27 ಅಂತಲೇ ಆಗಬೇಕು. ಅಷ್ಟಾದಶಿ ವರ್ಷಾಣಿ ಮಮ ಜನ್ಮ ನಿಗಣ್ಯತೆ. ಅವಳು ಸುಮಾರು ಅವನಿಗಿಂತ 1-2 ವರ್ಷ ಚಿಕ್ಕವಳು. ಇಲ್ಲಿ ಅಷ್ಟಾದಶಿ ವರ್ಷಾಣಿ ಅಂತ ಇದೆ. 18 ವರ್ಷ ಆಗಿತ್ತು ನನಗೆ ರಾಮ ಕಾಡಿಗೆ ಹೋಗಬೇಕಾದ್ರೆ ಅಂತ. ಸಾಧ್ಯವೇ ಇಲ್ಲ ಅದು, ತಲೆಕೆಳಕಾದರೂ ಸಾಧ್ಯ ಇಲ್ಲ. ಅದರಿಂದಾಗಿ ಇಲ್ಲಿ ಎಲ್ಲೋ ಪಾಠದ ವ್ಯತ್ಯಾಸ ಆಗಿದೆ. ಕ್ರಿಟಿಕಲ್ ಎಡಿಷನಲ್ಲಿ ಇನ್ನೂ ಗೊಂದಲ ಆಗಿದೆ. ಯಾಕೆಂದರೆ ಮಹಾಭಾರತದ ಕ್ರಿಟಿಕಲ್ ಎಡಿಷನ್ ಮಾಡಿಬಿಡ್ಬೋದು, ರಾಮಾಯಣದ ಕ್ರಿಟಿಕಲ್ ಎಡಿಷನ್ ಆಗಲ್ಲ ಪಂಡಿತಾಚಾರ್ಯರಿಲ್ಲದೆ ಹೋದರೆ. ಅದನ್ನು ಮತೀಯ ಅಂತ ತಿರಸ್ಕಾರ ಮಾಡ್ತಾ ಇದ್ದಾರೆಲ್ಲ. ಮತೀಯ ಆಗಬೇಕಾದ್ರೆ ಸಮಸ್ಯೆ ಏನು ಗೊತ್ತಾ ನೋಡಿ, ಮತವನ್ನು ಸ್ಥಾಪನೆ ಮಾಡಬೇಕಾದ್ರೆ ಗೀತೆಗೆ ಉಪನಿಷತ್ತಿಗೆ ವ್ಯಾಖ್ಯಾನ ಬರೆದ್ರೆ ಸಾಕು, ಸೂತ್ರಕ್ಕೆ ವ್ಯಾಖ್ಯಾನ ಬರೆದ್ರೆ ಸಾಕು, ಮತ ಪ್ರೂವ್ ಆಗೋಗುತ್ತೆ. ಅದಕ್ಕೆ ಬೇರೆ ಎಲ್ಲ ಬರೀಬೇಕಾಗಿಲ್ಲ. ಬೇರೆದಕ್ಕೂ ಬರೆದಿದ್ದಾರೆ ಅಂದರೆ ಅಲ್ಲಿ ಏನೋ ಹೇಳಬೇಕಿದೆ ಅಂತ ಅರ್ಥ. ನೋಡಿ ಹಿಂದೆ ಮುಂದೆ ವಿಚಾರ ಮಾಡಿ ಅಂತ ಅರ್ಥ. ಆದರೆ ನಮ್ಮವುಗಳು ಹಾಗೆ ಮಾಡ್ತವೆ. ಹೋಗಿ ಕೇಳಿದ್ರೆ ಯಾಕೆ ಮಧ್ವಾಚಾರ ತಾತ್ಮನಾಣ ಯಾಕೆ ಬರೋದನ್ನು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಿಕ್ಕೆ, ಸಿದ್ಧಾಂತ ಪ್ರತಿಪಾದನೆ ಮಾಡಲಿಕ್ಕೆ ಮಹಾಭಾರತಕ್ಕೆ ವ್ಯಾಖ್ಯಾನ ಬರೆಯೋದೇ ಬೇಕಿಲ್ಲ. ಸಿದ್ಧಾಂತ ಪ್ರತಿಪಾದನೆ ಮಾಡಿದ್ರೆ ಸೂತ್ರಕ್ಕೆ ಬರೆದ್ರೆ ಸಾಕು. ನಿಂಬಾರ್ಕ ಮತ ಇದೆ, ಸೂತ್ರಕ್ಕೆ ಮಾತ್ರ ಬರೆದಿದ್ದವರು. ಆ ಭಾಷೆಯ ಬಗ್ಗೆ ಜಾಗೃತೆಯೇ ಇಲ್ಲ. ಒಬ್ಬರು ದೊಡ್ಡ ವಿದ್ವಾಂಸರು, ದೊಡ್ಡ ವಿದ್ವಾಂಸರು, ದೊಡ್ಡ ವಿದ್ವಾಂಸರು. ನಾನು MSP ನಲ್ಲಿ ಇದ್ದಾಗ ಅವರು ರಾಷ್ಟ್ರ ಇಡೀ ಗುರುತಿಸಿದ ದೊಡ್ಡ ವಿದ್ವಾಂಸರು. ನಾನು ಅಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಒಬ್ಬರು XMLCಗೆ ಹೇಳ್ತಾ ಇದ್ದೆ. ಅವರು ಹೋ ಇಷ್ಟೊಂದಿದೆಯಾ ಅಂತ ಹೇಳ್ತಾ ಇರ್ತಿದ್ರು. ಆಮೇಲೆ ಅವರು ಬಂದರು. ಬಂದಾಗ ಏನಾಯಿತು, ಇವ್ರು ಕೇಳಿದ್ರು, ಅಲ್ಲ ತಾತ್ಪರ್ಯ ನಿರ್ಣಯ ಏನು ವಿಶೇಷ ಅಷ್ಟೊಂದು? ಏನಿಲ್ಲ, ಮಧ್ವಾಚಾರ್ಯ ಅವರು ಸಿದ್ಧಾಂತ ಹೇಳಿದ್ದಾರೆ, ವಿದಾಯ ಹೋಯಿತು ಪೂರ್ತಿ. ಈ ತರಹವೇ ನಮ್ಮ ವಿದ್ವಾಂಸರು ಇರೋದೆಲ್ಲ ಹಾಗೆ. ಅವರಿಗೆ ಆಚಾರ್ಯರನ್ನು ಹೇಗೆ ನೋಡಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸು ಇಲ್ಲ. ಅವರೆಲ್ಲ ಓದೋದು ಬೇರೆ ಶಾಸ್ತ್ರ, ತರ್ಕಶಾಸ್ತ್ರ ಓದ್ಬಿಟ್ಟು ವೇದ ಅಂತ ಮಾತಾಡ್ತಾ ಇದ್ದಾರೆ. ಆ ವೇದನೆಯಿಂದ ಹೇಳ್ತಾ ಇದ್ದೆ ನಾನು, ಅವ್ರು ಬಂದರೆ ನಾನು ಗೌರವಿಸ್ತೇನೆ, ಅದೆಲ್ಲ ಮಾಡ್ತೇನೆ, ಆದರೆ ಬೇಸಿಕ್ ಕಾಮನ್ ಸೆನ್ಸು ಇಲ್ಲ. ಆಚಾರ್ಯರನ್ನು ಹೇಗೆ ಕೊಡಬೇಕು, ಆಚಾರ್ಯರು ಹೇಗೆ ಕೊಟ್ಟಿದ್ದಾರೆ? ಮಹಾಭಾರತದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬಂದಿತ್ತು. ನಾನು ಮಹಾಭಾರತದ ಮಹಾಭಾರತ ತಾತ್ಪರ್ಯ ನಿರ್ಣಯದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅದರಲ್ಲೂ ಹೇಳಿದೆ ಈ ತರಹ ಇದೆ. ಆಚಾರ್ಯ ಮೇಡ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಟು ಪ್ರೂವ್ ಹಿಸ್ಟಿನೆಟ್ಸ್. ನಾನು ಹೇಳಿದೆ ಅದು ಹಾಗಲ್ಲ, ಅದು ಬೇಕಾಗೇ ಇರಲಿಲ್ಲ. ಮಹಾಭಾರತ ತಾತ್ಪರ್ಯ ಬರೆಯೋದೇ ಬೇಕಾಗಿರಲಿಲ್ಲ. ಸಜ್ಜನರು ಮಹಾಭಾರತದ ಬಗ್ಗೆ ತಿಳ್ಕೊಳ್ಳಿ ಅನ್ನುವ ಪ್ರಾಮಾಣಿಕ ಆಶಯ ಬಿಟ್ಟು ಬೇರೆ ಅಲ್ಲ. ಶತಾವಧಾನಿಗಳು ಮಾತ್ರ ಹೇಳೋದಲ್ಲ, ಮಹಾಭಾರತದಲ್ಲಿ ಏನಿದೆ ಬರೇ ಅಂಶ ಇದೆ ಆವೇಶ ಇದೆ ಅಂತ ಅವ್ರು ಮಾತ್ರ ಹೇಳೋದಲ್ಲ, ನಮ್ಮವರು ಅದನ್ನು ಹೇಳ್ತಾರೆ. ನಾವು ಯಾರನ್ನು ಬೈಯೋಣ? ಮಹಾಭಾರತದಲ್ಲಿ
ಕೇವಲ ಅಂಶಗಳು ಆವೇಶಗಳು ಎಲ್ಲಿದೆ ತೋರಿಸಿ, ಅಂಶಗಳು ಆವೇಶಗಳಿದೆ ಅದು ಮಹಾಭಾರತದಲ್ಲೇ ಇದೆ. ಮೊನ್ನೆ ಒಬ್ಬಳು ನನ್ನ ತಂಗಿ, ಅವಳು ಬಂದು ಕೇಳಿದ್ಲು, ನಮ್ಮ ಕಡೆಯಲ್ಲ ಹೇಳ್ತಾ ಇದ್ದಾರೆ, ಅವಳು ರಾಮನಾಥಪುರದವಳು, ನನ್ನ ಕಡೆಯವರೆಲ್ಲ ಹೇಳ್ತಾ ಇದ್ದಾರೆ, ಮಧ್ವಾಚಾರ್ಯರಿಗೆ ಇಸ್ಲಾಮಿಕ್ ಮತದ ಇನ್ಫ್ಲೂಯೆನ್ಸ್ ಆಗಿದೆ, ಅದರಿಂದಾಗಿ ಸತ್ವ ಸಾತ್ವಿಕರು ರಾಜಸರು ತಾಮಸರು ಅಂತ ಮೂರು ಪ್ರಭೇದ ಮಾಡಿದ್ದಾರೆ. ನಾನು ಹೇಳಿದೆ ಕೃಷ್ಣನಿಗೆ ಆಗಿದೆ, ಹಾಗಾದರೆ ಆಚಾರ್ಯಗಲ್ಲ ಕೃಷ್ಣನ ಮೇಲೇ ಆಗಿದೆ ಅಂತ ಹೇಳು, ಅಷ್ಟೇ ಅಲ್ಲ ವೇದದ ಮೇಲೆ ಆಗಿದೆ ಅಂತ ಹೇಳು. ಈ ತರಹ ಇವರು ಹಾಗೇ ಇದ್ದಾರೆ, ಅವರು ಹಾಗೇ ಇದ್ದಾರೆ, ಯಾರಿಗೆ ಹೇಳೋದು? ಇಬ್ಬರು ಸಮಾನವಾದ ಅಪರಾಧಿಗಳು. ಅಂದರೆ ಮಾಧ್ವರು ಅಂತ ಅನಿಸಿಕೊಂಡವರು, ಮಾಧ್ವರಿಂದ ಆಚೆ ನಿಂತವರು, ಇಬ್ಬರು ಸಮಾನವಾಗಿ, ಇಬ್ಬರು ಓದ್ತಾ ಇಲ್ಲ, ಹಾಗಾಗತ್ತೆ. ಅದಕ್ಕೆ ನಾವೇನು ಅನ್ಲಿಕ್ಕೆ ಸುಮ್ಮನೆ ಇದ್ಬಿಟ್ಟಿದ್ದೀನಿ ನಾನು. ಮಮ ಜನ್ಮನಿ ಗಣ್ಯತೆ, ನನ್ನ ಜನ್ಮದಲ್ಲಿ ಬಹಳ ವರ್ಷಗಳು ಸಂದಿವೆ. ರಾಮೇತಿ ಪ್ರಥಿತೋ ಲೋಕೆ ಸತ್ಯವಾನ್ ಶೀಲವಾನ್ ಶುಚಿಹಿ, ರಾಮ ಸತ್ಯವಾನ್ ಶೀಲವಾನ್ ಶುಚಿಹಿ, ಸತ್ಯವಂತನೂ ಶೀಲವುಳ್ಳವನೂ ಆಗಿದ್ದಾನೆ. ವಿಶಾಲಾಕ್ಷ ಮಹಾಬಾಹು ಸರ್ವಭೂತ ಹಿತೇ ರಥ, ಇನ್ನು ದಶರಥ ಕಾಮಾರ್ಥಶ್ಚ ಮಹಾರಾಜ ಪಿತಾ ದಶರಥ ಸ್ವಯಂ, ಕೈಕೇಯ ಪ್ರಿಯ ಕಾಮಾರ್ಥಂ ನರಾಮಂ ನಾಭ್ಯಸೇಚಯತ್, ತಂ ರಾಮಂ ನಾಭ್ಯಸೇಚಯತ್. ಕೈಕೇಯಿಗೆ ಪ್ರೀತಿ ಉಂಟು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ರಾಮನಿಗೆ ಅಭಿಷೇಕ ಮಾಡಲಿಲ್ಲ. ಅಭಿಷೇಕಾಯತು ಪಿತುಹು ಸಮೀಪಂ ರಾಮಮಾಗತಂ ಕೈಕೇಯಿ ಮಮ ಭರ್ತಾರಮಿತ್ಯು ವಾಚದೃತಂ ವಚಃ. ಆಗ ಮಾತನಾಡಿದ್ದೆಲ್ಲ ದಶರಥ ಅಲ್ಲ, ಕೈಕೇಯಿ ಅಂತ ಅವಳು ಹೇಳ್ತಾಳೆ. ಭರತಾಯ ಪ್ರದಾತವ್ಯಂ, ಅವಳು ಹೇಳ್ತಾಳೆ ಕೈಕೇಯಿ ಭರತನಿಗೆ ಕೊಡಬೇಕು ರಾಜ್ಯವನ್ನು. ತ್ವಯಾ ಖಲು ಚ ವಸ್ತವ್ಯಂ ನವವರ್ಚಾಣಿ ಪಂಚತವನೆ, ನೀನು ಕಾಡಿನಲ್ಲಿ ವಾಸ ಮಾಡಬೇಕು, ನಿನ್ನ ಅಪ್ಪನನ್ನು ಸುಳ್ಳಿನಿಂದ ಬಿಡುಗಡೆ ಮಾಡಬೇಕು. ಆಯಿತು ಅಂದ. ಅಕುತೋ ಭಯ, ಯಾವ ಭಯದಿಂದ ಒಪ್ಪಿದ್ದಲ್ಲ, ಭಯದಿಂದ ಒಪ್ಪಿದ್ದಲ್ಲ, ಅಕುತೋ ಭಯ ಅಂತ ಹೇಳ್ತಾಳೆ. ಹಾಗೆ ಅವನು ಬಂದ. ಏತದ್ ಬ್ರಾಹ್ಮಣ ರಾಮಸ್ಯ ವ್ರತಂ ಧೃತಮನುತ್ತಮಂ ತಸ್ಯ ಭ್ರಾತಾ ತು ವೈ ಮಾತ್ರೋ ಲಕ್ಷ್ಮಣೋ ನಾಮ ವೀರ್ಯವಾನ್. ಇದು ಬ್ರಾಹ್ಮಣ ರಾಮ ಹೊತ್ತ ವ್ರತ. ನಾನು ದದ್ಯಾನ್ನ ಪ್ರತಿಗೃಹೀಯಾತ್ ಸತ್ಯಂ ಬ್ರೂಯಾನ್ನ ಚಾನೃತಂ, ನಾನು ಕೊಡುತ್ತೇನೆ ತಗೊಳ್ಳೋದಿಲ್ಲ, ಸತ್ಯವನ್ನು ನುಡಿಯುತ್ತೇನೆ ಹುಸಿಯನ್ನಲ್ಲ. ಲಕ್ಷ್ಮಣನೂ ಬಂದ. ಅಭ್ಯಗಚ್ಚದ್ ಧನುಷ್ಪಾಣಿ ಪ್ರವರಜಂತಂ ಮಯಾತಃ ಅಂತ ಹೇಳಿ ಲಕ್ಷ್ಮಣನೂ ಬಂದ ಅಂತ ಹೇಳಿದಲ್ಲಿಗೆ ಇವತ್ತು ನಿಲ್ಲಿಸೋಣ. ನರಹರಿ ಊಡಿ ಅಂತನ್ನುವರು ಕೇಳಿದ ಪ್ರಶ್ನೆ ರಾಮಾಯಣಕ್ಕೆ ಸಂಬಂಧಪಟ್ಟು ಅಲ್ಲ, ಬೇರೆ ಯಾವಾಗಾದರೂ ಫೋನ್ ಮಾಡಿ ಹೇಳುವ. ಕೃಷ್ಣಾರ್ಪಣಮಸ್ತು. ಇನ್ನು ನಾಳೆ ಮಹಾಭಾರತದ ಚಿಂತನೆ ಮಾಡುವ.